ನಮಕುಡ್ಲ ವಾಹಿನಿಯ ವೀಕ್ಷಕರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಆಫ್ ಕೋರ್ಸ್ ನಮಗೆಲ್ಲ ಗೊತ್ತು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡೋದು ಕಾಮನ್, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳೋದು ಈಗೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ. ಆದ್ರೆ ನಮ್ಮ ನಡುವೆ ಇಂತ ಇರುವಂತವರ ನಮ್ಮ ಧನಿಯಾಗಿರುವಂತಹ ಕೆಲವೊಂದು ಸಾಧಕರ ಬಗ್ಗೆ ಹೋರಾಟಗಾರರ ಬಗ್ಗೆ ಮಾತನಾಡುವಂತಹ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿ ಇದ್ದೇ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಅವರಿಗೋಸ್ಕರನೇ ನಾವು ಮೀಸಲಾಗಿಡ್ತಾ ಇದ್ದೀವಿ. ಅವರು ಯಾರಪ್ಪ ಅಂದ್ರೆ ನಮಗೆಲ್ಲ ಗೊತ್ತು ಸಮಾಜ ಅಂದೆ ಕೂಡಲೇ ಇದನ್ನ ಈಜಿ ಅಲ್ಲ, ಇಲ್ಲಿ ಬದುಕೋದಕ್ಕೆ ಸಾಕಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಎದುರಿಸ್ತಾ ಹೋರಾಟ ಮಾಡ್ತಾ ಇಲ್ಲಿ ಬದುಕಬೇಕಾಗುತ್ತೆ. ಆದ್ರೆ ಈ ಹೋರಾಟವನ್ನ ಯಾರು ಮಾಡ್ತಾರೆ, ಕೆಲವೊಬ್ಬರು ಹೇಗೆ ಬದುಕುತ್ತಾರೆ ಅಂದ್ರೆ ತಮ್ಮ ಸಮಸ್ಯೆ ಆಯ್ತು, ತಮ್ಮ ಫ್ಯಾಮಿಲಿ ಆಯ್ತು, ಅವರಾಯ್ತು, ಅವರ ಬದುಕು ಆಯ್ತು ಅಂತ ನಾವು ಬದುಕುತ್ತೇವೆ. ಆದ್ರೆ ಇನ್ನು ಕೆಲವರು ಬೇರೆವರ ಸಮಸ್ಯೆಗಳಿಗೆ ದನಿಯಾಗ್ತಾರೆ. ಅಂತವರೆ ಸಮಾಜ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದು ಅವರ ಒಂದು ನಿಜ ಜೀವನದ ಬಗ್ಗೆ ತಿಳಿಪಡಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮನೇ ಇದು. ಇದೆ ನಮ್ಮವರು ನಮ್ಮೊಳಗಿನವರು. ಎಸ್, ಇವತ್ತಿನ ನಮ್ಮವರು ನಮ್ಮೊಳಗಿನವರು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಇರುವವರು ಹುಟ್ಟು ಹೋರಾಟಗಾರರು, ಸಮಾಜ ಸೇವಕ, ಯಾವತ್ತೂ ಬಡವರ ದನಿಯಾಗುತ್ತಿರುವ ಶ್ರೀಯುತ ಹನುಮಂತ ಕಾಮತ್ ಅವರು ನಮ್ಮ ಜೊತೆ. ಇವತ್ತು ಹನುಮಂತ ಕಾಮತ್ ಅವರು ಇದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹನುಮಂತ ಕಾಮತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್, ಹನುಮಂತ ಕಾಮತ್ ಅವರ ತಕ್ಷಣ ಅವರ ಬಗ್ಗೆ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಅನ್ನ ನಾನು ಹೇಳ್ತೀನಿ ನಿಮಗೆ. ಸಾಮಾಜಿಕ ಹೋರಾಟಗಾರರು ಇವರು, ಹಾಗೆ ನಾಗರಿಕ ಹಿತರಕ್ಷಣಾ ಸಮಿತಿಯ ಒಂದು ಸಂಚಾಲಕರಾಗಿದ್ದಾರೆ. ಯಾವುದೇ ಒಂದು ಹೋರಾಟ ಇರಲಿ, ಯಾವುದೇ ಜನಸಾಮಾನ್ಯರ ಸಮಸ್ಯೆ ಇರಲಿ, ಅಲ್ಲಿ ಹೋರಾಟದ ಒಂದು ದನಿಯಾಗಿ ನಮ್ಮ ಕಣ್ಮುಂದೆ ಬರೋದು ಹನುಮಂತ ಕಾಮತ್ ಅವರು. ನೇರ ನಡೆನುಡಿಯ ತನ್ನ ನಿಷ್ಠೂರ ಮಾತುಗಳಿಂದಲೇ ಸದಾ ಸುದ್ದಿಯಲ್ಲಿರ್ತಾರೆ ಈ ವ್ಯಕ್ತಿ. ಅದಕ್ಕೆ ನಮ್ಮ ಮಾಧ್ಯಮಗಳು ಕೂಡ ಹೆಚ್ಚಾಗಿ ಅವರ ಅಭಿಪ್ರಾಯವನ್ನ ಸ್ವೀಕಾರವನ್ನ ಮಾಡ್ತೀವಿ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸರ್ಕಾರಿ ದಾಖಲೆಗಳನ್ನ ಸರಿಪಡಿಸೋದ್ರಲ್ಲಿ ಈ ವ್ಯಕ್ತಿ ಎತ್ತಿದ ಕೈ. ತನ್ನ ಸ್ವಂತಕ್ಕೋಸ್ಕರ ಏನನ್ನೂ ಮಾಡಿಲ್ಲ, ಎಲ್ಲನ್ನೂ ಸಮಾಜಕ್ಕಾಗಿ ಅಂತ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಹನುಮಂತ ಕಾಮತ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಆಗತಾನೆ ಈಗ ತಾನೆ ಹೇಳ್ದೆ ನಾನು, ತನಗೋಸ್ಕರ ಏನೂ ಇಲ್ಲ, ಎಲ್ಲವೂ ಸಮಾಜಕ್ಕಾಗಿ ಅಂತ. ಹಾಗಾದ್ರೆ ನಿಮ್ಮ ಬಗ್ಗೆಯೂ ಕೂಡ ಹೇಳ್ಬೋದು, ಎಲ್ಲನೂ ಸಮಾಜಕ್ಕೋಸ್ಕರ ನೀವು ಪ್ರಶ್ನೆ ಮಾಡಿದೀರಾ, ತಮಗೋಸ್ಕರ ಅಂತ ತಾವು ಏನನ್ನು ಬದುಕಿಲ್ಲ ಅಂತ ನಾವು ತಿಳ್ಕೋಬಹುದು, ಯಾಕೆ ತಾವು? ಇಲ್ಲ, ನನಗೆ ಹೇಳಿದರೆ ನಾನು ತುಂಬ ಚಿಕ್ಕಂದಿನಿಂದಲೇ ನನಗೆ ಈ ಭ್ರಷ್ಟಾಚಾರದ ವಿರುದ್ಧ ನಾನು ತಿಳ್ಕೊಂಡಿದ್ದೆ. ಯಾಕೆ ಹೇಳಿದರೆ ನನ್ನ ತಂದೆಯವರು ಸೋಷಲಿಸ್ಟ್ ಪಕ್ಷದ ಅಧ್ಯಕ್ಷರಾಗಿದ್ದರು. ನಮ್ಮ ಮನೆಗೆ ಜಾರ್ಜ್ ಫೆರ್ನಾಂಡಿಸ್, ಈಗಿನ ನಮ್ಮ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಸೋಷಲಿಸ್ಟ್ ಪಕ್ಷದ ದೊಡ್ಡ ದೊಡ್ಡ ದಿಗ್ಗಜರು ನಮ್ಮ ಮನೆಗೆ ಬರ್ತಾಯಿದ್ರು. ನನಗಾಗೊಂದು 10-12 ವರ್ಷ ವಯಸ್ಸಾಗಿರ್ಬೋದು. ಆವಾಗ ನನಗೆ ಮನೆಯಲ್ಲಿ ಇವರೆಲ್ಲ ಕೂತು ಮಾತಾಡುವಾಗ ನಮ್ಮ ದೇಶದ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದರು. ಆ ಸಮಯದಲ್ಲಿ ಹೇಗೆ ಹೇಳಿದರೆ ಇಂದಿರಾ ಗಾಂಧಿಯವರ ಸಮಯ ಹೇಳ್ಬೋದು ಅದು. ಹಾಗೆ ಇದೇ ಮಾತುಗಳ ಅರ್ಥ ಇತ್ತು. ಆನಂತರ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ 1969-70 ಮಂಗಳೂರಿನಲ್ಲಿ ಬಹಳ ದೊಡ್ಡ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು. ಆವಾಗ ನಾನು ಇರುವಂಥ ಏರಿಯಾ ಮುಸ್ಲಿಮ್ಮು ಮತ್ತು ಹಿಂದೂ ಒಂದು 50-40 ಇರುವಂಥ ಏರಿಯಾ, ಅಲ್ಲಿ ತುಂಬ ಗಲಭೆ ಆಗಿತ್ತು. ಅಂಗಡಿ ಗಿಂಗಡಿ ಎಲ್ಲ ಹೊಡೆದಿದ್ದರು, ಬೆಂಕಿ ಹಾಕಿದ್ರು ಎಲ್ಲ. ಆ ಟೈಮಿನಲ್ಲಿ ಯಾರು ಹಿಂದೂಗಳಿದ್ದು ಅಂಗಡಿಗೆ ಬೆಂಕಿ ಹಾಕಿದ್ರ ಅವರಿಗೆ ಜಾರ್ಜ್ ಫರ್ನಾಂಡಿಸ್ರವರು ಬಂದು ಅವರು ಗುಡಂಗಡಿ ಸಾಮಾನು ಸಹಿತ ಹಾಕಿ ಹಸ್ತಾಂತರ ಮಾಡಿದ್ದು. ಆವಾಗ ನನಗಾಯಿತು, ಇಂಥ ಅವರ ಕತೆ ಕೇಳಿದಾಗ ಈ ವ್ಯಕ್ತಿ ಒಂದು ಹೀಗೆ ಆಗಿದಾರಲ್ಲ, ಅವರನ್ನೇ ಒಂದು ರೋಲ್ ಮಾಡೆಲಿನಾಗೆ ನಾನು ಆವಾಗ ನನಗೆ ನನ್ನ ಲೆಕ್ಕದಲ್ಲಿ ನಾನು ಜಸ್ಟ್ 8th-9th ಸ್ಟ್ಯಾಂಡರ್ಡ್ನಲ್ಲಿ ಏನೇ ಇದ್ದೆ, ಹಾಗೆ ಇದ್ದೆ. ನಂತರ ನಾನು ನನ್ನ ತಂದೆ ತೀರಿಕೊಂಡ್ರು. ಆ ನಂತರ ನಾನು ನನ್ನ ವಿದ್ಯಾಭ್ಯಾಸ ಸಹ ಸರಿಯಾಗಿ ಆಗಲಿಲ್ಲ. ನಾನು 10th class 3 ಫೇಲ್ ಆಗಿದೆ. ಆದರೂ ಏನ ಹೀಗೆ ಒಂದು ಜನರಿಗೆ ತೊಂದರೆ ಆಗ್ತದೆ, ಸರ್ಕಾರದಿಂದ ಇಷ್ಟೆಲ್ಲ ಒಂದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಸ್ಕೀಮ್ಗಳು ಬರ್ತದೆ, ಎಲ್ಲ ಜನರಿಗೆ ತಲುಪುವುದಿಲ್ಲ. ಈಗ ರಾಜೀವ್ ಗಾಂಧಿಯವರೇ ಹೇಳಿದ್ದಾರೆ,
ಒಂದು ರೂಪಾಯಿ ಕೇಂದ್ರದಿಂದ ಬಂದ್ರೆ 15 ಪೈಸೆ ಜನರಿಗೆ ತಲುಪುದು ಹೇಳಿ ಯಾಕೆ ನಾವು ಇದನ್ನ ಏನಾದರೂ ಮಾಡಬಾರದು ಹೇಳುವಂತದ್ದು ಹಾಗೆ ನಾನು ಅಲ್ಲಿ ಪಕ್ಕದಲ್ಲಿ ವುಡ್ ಸೈಡ್ ಹೋಟೆಲ್ ಇತ್ತು ಅಲ್ಲಿ ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿದ್ದೆ ನಮಗೆ ಪಾಳಿಯ ಮೇಲೆ ಕೆಲಸ ಇರ್ತಿತ್ತು ಆಗ ನಾನು ಸಿಕ್ಕಿದ ಕೂಡಲೇ ನಾನು ನಡೆಕೊಂಡು ಹೋಗ್ತಾ ಇದ್ದೆ ಇಲ್ಲಿಂದ ಈಗ ನಡೆಕೊಂಡು ಇಲ್ಲೇ ಇರೋದು ಪಕ್ಕದಲ್ಲಿ ಕೇಸರವ ರೋಡ್ ನಡೆಕೊಂಡು ಹೋಗೋದು ನಡೆಕೊಂಡು ಹೋಗುವಾಗ ಇಲ್ಲಿ ಸಿಕ್ಕಿತ್ತು ಅದನ್ನೆಲ್ಲ ನೋಟ್ ಮಾಡಿ ಹೋಗೋದು ಹೋಗಿ ಮತ್ತೆ ನನಗೆ ಮಂಗಳವಾರ ವೀಕ್ಲಿ ಆಫ್ ಮಂಗಳವಾರ ಇದನ್ನೆಲ್ಲ ಬರೆದು ಇಡ್ತಿದ್ದೆ ಹೋಗಿ ನಡೆಕೊಂಡು ಹೋಗಿ ಬಚ್ಚಿದಾಗ ಅಲ್ಲಿಂದ ಬಸ್ ಹಿಡಿದು ಮನೆಗೆ ಬರೋದು ಮರು ದಿವಸ ಬಸ್ಸಿನಲ್ಲಿ ಆ ಪಾಯಿಂಟಿಗೆ ಹೋಗೋದು ಅಲ್ಲಿಂದ ಪುನಃ ನಡೆಕೊಂಡು ಹೋಗೋದು ಹಾಗೆ ಮತ್ತೆ ನನ್ನ ಫ್ರೆಂಡ್ ಇದ್ದರು ಮಂಜು ನೀರೇಶ್ ಅಲ್ಲೇ ಅವರನ್ನು ಹಿಡ್ಕೊಂಡು ಮಂಗಳವಾರ ಮಂಗಳವಾರ ಆ ನೋಡಿದ ಜಾಗದ್ದು ಫೋಟೋಗಳನ್ನು ತೆಗೆದು ಅದು ಕರಾವಳಿ ಹಳ್ಳಿಗೆ ನ್ಯೂಸ್ ಕೊಡ್ತಾ ಇದ್ದೆ ಕೆಲವು ಮಿತ್ರರಿಗೆಲ್ಲ ಹೇಳ್ತಿದ್ದೆ ಪತ್ರಕರ್ತರಿಗೆ ಹಾಗೆ ಪ್ರಾರಂಭ ಆಯಿತು ನಂತರ ಏನಾದರೂ ಮಾಡಬೇಕಲ್ಲಿ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿ ನಾವು ನಾಗರಿಕ ಹಿತರಕ್ಷಣಾ ಸಮಿತಿ ಹೇಳಿ ಮಾಡಿದ್ರು ಅದು ರಿಜಿಸ್ಟರ್ಡ್ ಎಲ್ಲ ಮಾಡಿ ಆ ನಂತರ ನನ್ನ ಹೋರಾಟಕ್ಕೆ ಒಂದು ಜಾಸ್ತಿ ವೇಗ ಸಿಕ್ಕಿತ್ತು ಹೇಳಬಹುದು ಹೇಗೆ ಹೇಳಿದರೆ ಆ ನಂತರ ನಮ್ಮ ಒಂದು ಟೀಮಿನಾಗಿತ್ತು ನಾವು ನನಗೆ ಫ್ರೀ ಇದ್ದಾಗ ನಾನು ತಾಲೂಕು ಆಫೀಸಿನಲ್ಲಿ ಡಿ ಸಿ ಆಫೀಸ್ನಲ್ಲಿ ಮತ್ತು ಕಾರ್ಪೊರೇಷನ್ನಲ್ಲಿ ಆರ್ ಟೋದಲ್ಲಿ ಹೋಗಿ ನಿಲ್ತಾ ಇದ್ದೆ ಯಾರು ಗೊತ್ತಿಲ್ಲದವರು ಒಂದವರ ಮುಖಚರ್ಯೆ ನೋಡುವಾಗ ನಮಗೆ ಗೊತ್ತಾಗ್ತದೆ ಇವರಿಗೇನು ಗೊತ್ತಿಲ್ಲ ಏನು ಆಗಬೇಕು ಹಾಗೆ ಬಂದಿದ್ದಾರೆ ಹೇಳುವಂತ ನಾನೇ ಹೋಗಿ ಅವರನ್ನು ಮಾತಾಡ್ದೆ ಏನು ಎಂಥದ್ದು ಹೇಳಿ ಮತ್ತೆ ಅವರ ಕೆಲಸ ಮಾಡಿಕೊಡ್ತಾ ಇದ್ದೆ ಒಂದು ರೂಪಾಯಿ ತಗೊಳ್ತಿರಲಿಲ್ಲ ನಾನೇ ಅವರ ಅಪ್ಲಿಕೇಶನ್ ಬರೀತಾ ಇದ್ದೆ ಎಲ್ಲಿ ಅದರಲ್ಲಿ ಒಂದು 10-20 ರೂಪಾಯಿ ಕಟ್ಟಲಿಕ್ಕೆ ಇದ್ದರೆ ಅದನ್ನು ಕಟ್ಟಿ ಎಲ್ಲ ಮಾಡಿಕೊಡ್ತಾ ಇದ್ದೆ ಹಾಗೆ ಪ್ರಾರಂಭ ಆಯಿತು ಪ್ರಾರಂಭ ಆದ ಮೇಲೆ ಮತ್ತೆ ನಮ್ಮ ಟೀಮ್ ಇದಾಗುವಾಗ ನಮಗೆ ದೊಡ್ಡ ಮಟ್ಟದಲ್ಲಿ ಇದು ಮಾಡಲಿಕ್ಕೆ ಅದು ಆದರೆ ಹಣದ ಅಡಚಣೆ ಇತ್ತು ಆಗ ನಮಗೆ ಹೆಲ್ಪ್ ಮಾಡಿದ್ದು ಹೇಳಿದರೆ ಈಗ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ ಅವರು ಮತ್ತು ವಿವೇಕ್ ಟ್ರೇಡರ್ಸ್ ಮಾಲಕರಾಗಿರುವಂಥ ನರೇಶ್ ಶೆಣೆ ಇವರೆಂತ ಹೇಳಿದ್ದು ಹೇಳಿದರೆ ನಿಮ್ಮದು ಎಂಥದ್ದು ಅದಕ್ಕೆ ಏನು ಬೇಕು ಅದು ನೀವು ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಕೇಳ್ಬೋದು ನಾವು ಸಹಾಯ ಮಾಡ್ತೇವೆ ಹೇಳಿ ಹಾಗೆ ನಮಗೆ ಏನು ಲೆಟರ್ ಎಡ್ ಪ್ರಿಂಟ್ ಮಾಡೋದು ಮತ್ತು ನಮ್ಮ ಟೈಪ್ ಮಾಡಲಿಕ್ಕಿದ್ರೆ ಅದು ಹಣ ಎಲ್ಲ ಅವರು ಕೊಡ್ತಾ ಇದ್ದರು ಮತ್ತು ನನಗೆ ದೊಡ್ಡ ಮಟ್ಟದಲ್ಲಿ ನಮ್ಮದು ಯಶಸ್ವಿ ಆದದ್ದು ಹೇಳಿದರೆ ವೆಂಕಟಾಚಲರವರು ನಮ್ಮ ಲೋಕಾಯುಕ್ತರಾದ ನಂತರ ಅವರು ಮಂಗಳೂರಿಗೆ ಬರ್ತಾರೆ ಹೇಳಿ ಡೇಟ್ ಫಿಕ್ಸ್ ಆಯಿತು ಆಗ ನಮ್ಮ ಜಿಲ್ಲಾ ಹೆಲ್ತ್ ಆಫೀಸ್ ಡಿ ಎಚ್ ಓ ಮತ್ತು ನಮ್ಮ ವೆನ್ಲಾಕ್ನವರು ರಾತ್ರಿ ಔಷಧಿಯನ್ನು ಬಾವಿಯಲ್ಲಿ ಹಾಕಿದ್ದಾರೆ ಮತ್ತು ಅಲ್ಲಿಂದ ಸಾಗಿಸಿ ಬೇರೆ ಕಡೆ ಇಟ್ಟಿದ್ದಾರೆ ಹೇಳುವಂಥದ್ದು ನನಗೆ ರಾತ್ರಿ ಮಾಹಿತಿ ಬಂತು ನಾನು ರಾತ್ರಿ ಆ ಜಾಗಗಳನ್ನೆಲ್ಲ ನೋಡಿ ಬಂದೆ ನೋಡಿ ಬಂದು ನಾನು ಬೆಳಿಗ್ಗೆ ಫಸ್ಟ್ ಹೋಗಿ ಇವರಿಗೆ ಸಿಕ್ಕಿದೆ ವೆಂಕಟಾಚಲ ನನಗೆ ಪರಿಚಯ ಇಲ್ಲ ಅವರು ನಾನು ಅವರ ಹತ್ರ ವಿಷಯ ಹೇಳಿದೆ ಅವರು ಫಸ್ಟಿಗೆ ಬಂದದ್ದು ವೆನ್ಲಾಕಿಗೆ ವೆನ್ಲಾಕಿನಲ್ಲಿ ಬಂದು ಅವರನ್ನು ನಾನು ಕರ್ಕೊಂಡೋಗಿ ಅಲ್ಲಿ ಹಿಂದೆ ಬಾವಿತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡುವಾಗ ಬಂಡಲ್ ಬಂಡಲ್ ಔಷಧಿಗಳನ್ನು ಹಾಕಿಸಿದ್ದಾರೆ ಅದನ್ನೆಲ್ಲ ಅಲ್ಲಿಂದ ತೆಗೀತು ಅಲ್ಲಿಂದ ಅವರನ್ನು ಕರ್ಕೊಂಡು ಹೋದದ್ದು ನಾನು ಅಶೋಕ್ ನಗರ ಒಂದು ಗೋಡೌನಿಗೆ ಆ ಗೋಡೌನಿನಲ್ಲಿ ಅವ್ರು ತೆಗೆಯುವಾಗ ಸತ್ಯ ಹೇಳ್ತೇನೆ ಒಂದು ಲಂಚ ಗಿಂಚದ್ದು ಪ್ರಶ್ನೆಗಿಂತಲೂ ವಿಶ್ವಸಂಸ್ಥೆಯಿಂದ ಬಡ ಮಕ್ಕಳಿಗೆ ಕೊಡುವಂಥ ಪೌಷ್ಟಿಕ ಆಹಾರ ಹೇಳಿ ಬಂದದ್ದು ಅದು ಮೇಡ್ ಇನ್ ಯು ಎಸ್ ಎ ಆ ಔಷಧಿಗಳು ಎಲ್ಲ ಪೌಡರು ಅದು ಇದೆಲ್ಲ ಅದನ್ನು ಇವರು ಅಡಗಿಸಿಟ್ಟಿದ್ದಾರೆ ಮತ್ತು ಈ ನಮ್ಮದು ಬ್ಯಾಂಡೇಜ್ ಮಾಡಬೇಕಾದರೆ ಅದು ಬಿಸಿಯಲ್ಲಿ ಇಡುವಂಥ ಒಂದು ಸ್ಟೀಲ್ ಇದೊಂದು ಇದು ಬರ್ತದೆ ಅಂಥದ್ದು ಮತ್ತು ಬ್ಲ್ಯಾಂಕೆಟ್ ಇದೆಲ್ಲ ಅಲ್ಲಿಂದ ಅವರನ್ನು ಕರ್ಕೊಂಡು ಹೋದದ್ದು ನಾವು ಮರೋಳಿಯಲ್ಲಿ ಒಂದು ಮನೆಯಲ್ಲಿ ಆಗ ಅದೇ ಒಂದು ಅವರು ಲಾಸ್ಟಿಗೆ ಅವರನ್ನು ಅದೆಲ್ಲ ಹಿಡಿದಾದ ನಂತರ ಅವರನ್ನು ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಕರ್ಕೊಂಡೋಗಿ ನಮ್ಮ ಸಬ್ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಮಧ್ಯಾಹ್ನ ಕಳೆದಿದೆ ಬೆಳಿಗ್ಗೆ 9:00 ಆಗ ಅವರು ಒಂದು ಹೇಳಿದರು ಈ ಹನುಮಂತ ಕಾಮತ್ತಿನಂಥ ಒಬ್ಬ ವ್ಯಕ್ತಿ ಒಂದೊಂದು ಜಿಲ್ಲೆಯಲ್ಲಿ ಇದ್ದರೆ ನಮ್ಮ ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತ ಮಾಡಬಹುದು ಹೇಳಿ
ಬಟ್ ಅವರ ಹೇಳಿದ ಮಾತು ನನಗೆ ಯಾವಾಗಲೂ ನೆನಪು ಬರ್ತದೆ ಬಟ್ ಅದರದ್ದು ಅವರ ಹೇಳಿದದ್ದು 5% ಅನ್ನು ನಮಗೆ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅದು ನನಗೆ ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ತುಂಬಾ ಹೇಳಿದ್ರೆ ತುಂಬಾ ನೋವಿದೆ ಯಾಕೆ ಹೇಳಿದ್ರೆ ನೋಡಿ ಒಂದು ಎಲೆಕ್ಷನ್ ಆಗುವಾಗ ಪ್ರತಿ ಪಕ್ಷದವರು ಬಂದು ಮತದಾರರನ್ನು ಓಲೈಸಿ ಏನೇನೋ ಮಾಡ್ತೇವೆ ಅಂತ ನಂತರ ಅವರಿಗೆ ಕೇಳುವ ಗತಿ ಇಲ್ಲ ಇವತ್ತು ಒಬ್ಬ ಒಂದು ಆಮ ಆದ್ಮಿ ಅವನಿಗೆ ಒಂದು ರೇಷನ್ ಕಾರ್ಡ್ ಆಗಬೇಕಾದರೆ ಅವನು ಲಂಚ ಕೊಡದೆ ಅವನಿಗೆ ಮಾಡ್ಲಿಕ್ಕೆ ಆಗುತ್ತಿಲ್ಲ ನನಗೆ ಗೊತ್ತಿದ್ದ ಪ್ರಕಾರ ನಮ್ಮ ಮಂಗಳೂರಿನಲ್ಲಿ 108 ಇದು ಎನ್ಜಿಓಸ್ ಇದ್ದವೆ 108 ಅದು ಎಷ್ಟು ಎನ್ಜಿಓಸ್ ನವರು ಈ ಪಾಪದವರಿಗೆ ಕೆಲಸ ಮಾಡುತ್ತಾರೆ ಹೇಳಿ ಇವತ್ತು ನಾವು ಹೆಚ್ಚಿನವರು ಅಂತ ಆಗಿದೆ ಹೇಳಿದ್ರೆ ನಮ್ಮ ಲೋಕಲ್ ಚಾನೆಲ್ಸ್ ಗಳು ಹೆಚ್ಚಾಗಿದೆ ಲೈವ್ ಪ್ರೋಗ್ರಾಮ್ ಆಗುವಾಗ ಬಂದು ನಾವು ಕೂತುಕೊಂಡು ಮಾತಾಡ್ತೇವೆ ಈ ಒಂದು ಕಚೇರಿಗಳಿಗೆ ಹೋಗಿ ಯಾರು ಎನ್ಜಿಓ ದವರು ನಿಮಗೆ ಕಾಣ್ತಾರೆ ಇವತ್ತು ಬಸ್ ದರ ಏರಿಕೆ ಆಗ್ತದೆ ಹೇಳ್ತಾರೆ ಒಬ್ಬನೇ ಒಬ್ಬ ಎನ್ಜಿಓ ಯಾರದೇ ಒಂದು ಪಕ್ಷದವರು ಬರುವುದಿಲ್ಲ ಅಲ್ಲಿ ನಾನು ಒಬ್ಬನೇ ಗಲಾಟೆ ಮಾಡೋದು ನಮಗೆ ಬಸ್ಸಿನವರು ಬರುವಾಗ ನಿಲ್ಲಿಸಿ ಹೊಡಿಲಿಕ್ಕೆ ಬರ್ತಾರೆ ನನಗೆ ನಿಲ್ಲಿಸಿ ಹೊಡೆದಿದ್ದಾರೆ ಕೂಡ ಯಾವ ಸಂದರ್ಭದಲ್ಲಿ ಸರ್ ಅದು ಆಗ ನಮ್ಮ ಈಗ ಕಂದಾಯ ಸಚಿವರಾಗಿರುವ ಅಶೋಕರ ಅವರು ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದೇ ಸರ್ಕಿಟ್ ಹೌಸ್ ದಲ್ಲಿ ನಾನು ಮತ್ತೆ ಕಂಪ್ಲೇಂಟ್ ಮಾಡಿ ಅವರಿಗೆ ಒಳಗೆ ಹಾಕಿದ್ದಾರೆ ಬಟ್ ನಾನು ಹೇಳೋದು ಅದೇ ರಿಕ್ಷಾ ದರ ನೋಡಿ ನನಗೆ ಬಸ್ ನಾ ಮಾಲಕರದು ಕಷ್ಟ ಗೊತ್ತಾಗ್ತದೆ ರಿಕ್ಷಾ ಚಾಲಕರದು ಕಷ್ಟ ಗೊತ್ತಾಗ್ತದೆ ಆದ್ರೆ ನಾವು ಏನು ಆಲೋಚನೆ ಮಾಡಬೇಕು ಹೇಳಿದ್ರೆ ಇವತ್ತು ಬಸ್ಸಿನಲ್ಲಿ ಓಡಾಡುವವರು ಯಾರು ಇಲ್ಲಿ ಜರಕ್ಸ್ ಅಂಗಡಿಯಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಬಡವರ್ಗದವರು ಈಗ ಇವರು ಒಂದು ಟಿಕೆಟ್ಗೆ 1 ರೂಪಾಯಿ ಮಿನಿಮಮ್ ನಿಂದ ಸ್ಟಾರ್ಟ್ ಆಗಿ ಸ್ಟೇಜ್ ವೈಸ್ ಹೇಳುವಾಗ ನೀವು ಕೃಷ್ಣಾಪುರ ಆಗುವಾಗ ಅದು 3-4 ರೂಪಾಯಿ ಇರ್ತದೆ ಅಲ್ಲಿ ಕೆಲಸ ಮಾಡುವ ಹುಡುಗಿಗೆ 7000 8000 ರೂಪಾಯಿಗಿಂತ ಸಂಬಳ ವರ್ಷ ವರ್ಷ ಏರುವುದಿಲ್ಲ ಅವರ ಬಗ್ಗೆ ಯಾರು ಮಾತಾಡೋದು ನಾನೇ ಹೋಗ್ತಿದ್ದದು ನಾನು ಸರ್ಕಾರದ ಯಾವ ಸಭೆಗಳಿದ್ರು ನಾನು ಹೋಗಿ ಹಾಜರಿ ಆಗ್ತಿದ್ದೆ ಬಡ ಮಧ್ಯಮ ವರ್ಗದವರ ಬಗ್ಗೆ ನಾನು ಧ್ವನಿ ಎತ್ತುತ್ತಿದ್ದೆ ಸರ್ ನಿಮ್ಮ ಬದುಕಿನಲ್ಲಿ ಎಷ್ಟು ಹೋರಾಟಗಳನ್ನು ಮಾಡಿದಿರಾ ಇಂತದ್ದು ನೋಡಿ ಒಂದು ನಮ್ಮ ಮಂಗಳೂರಿನಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಹೇಳಿ ಎಸ್ಪಿ ಇದ್ರು ಆ ಕಟ್ಟುನಿಟ್ಟಿನ ಅಧಿಕಾರಿ ಅವರು ಹೇಗೆ ಹೇಳಿದ್ರೆ ಪೊಲೀಸ್ನವರಿಗೂ ಒಳ್ಳೆ ಮಾಡಿದ್ದಾರೆ ಜನರಿಗೂ ಒಳ್ಳೆ ಮಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ಮಣೆ ಹಾಕ್ತಿರ್ಲಿಲ್ಲ ಅವರು ಇರುವಾಗ ಇನ್ಫ್ಲನ್ ನಡೀತಿರ್ಲಿಲ್ಲ ಒಂದು ವೇಳೆ ಒಂದು ಗಲಾಟೆ ಆಗಿ ಯಾವುದೇ ಪಕ್ಷದವನು ಫೋನ್ ಮಾಡಿ ಬಿಡಬೇಕು ಹೇಳಿದ್ದು ಗೊತ್ತಾದ್ರೆ ಆ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ತಗೊಳ್ತಾ ಇದ್ರು ಅಂಥವರನ್ನು ರಾಜಕೀಯ ಒತ್ತಡದಿಂದ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ರು ಆವಾಗ ನಾವು ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ ಅವರನ್ನು ಇದು ಮಾಡಬಾರದು ಟ್ರಾನ್ಸ್ಫರ್ ಮಾಡಬಾರದು ಹೇಳಿ ಮತ್ತೊಂದು 97-98 ಭರತ್ಲಾಲ್ ಮೀನಾ ಹೇಳಿ ಡಿ ಸಿ ಇದ್ರು ಮಂಗಳೂರಿನಲ್ಲಿ ರಸ್ತೆ ಅಗಲೀಕರಣಕ್ಕೆ ಒಂದು ಮುಹೂರ್ತ ಮಾಡಿದವರು ಅವರು ಅಂತ ಹೇಳ್ಬೋದು ನಮ್ಮ ವೆನ್ಲಾಕಿದ್ದು ಗೋಡೆ ಎಲ್ಲ ಒಳಗೆ ಮಾಡಿ ಈ ನಮ್ಮ ಮೇನ್ ರಸ್ತೆಯನ್ನು ಅಗಲ ಮಾಡಿದವರು ಅವರನ್ನು ಕೂಡ ಹಾಗೆ ಹೇಗೆ ಹೇಳಿದರೆ ಈ ಜಾಗ ಯಾರ ಜಮೀನು ಇರ್ತದೆ ಅವರೆಲ್ಲ ರಾಜಕೀಯ ಕನೆಕ್ಷನ್ ಇರುವವರು ಈ ವ್ಯಕ್ತಿ ಇಲ್ಲಿದ್ದರೆ ನಮ್ಮ ಜಾಗ ರಸ್ತೆಗೆ ಹೋಗ್ತದೆ ಹೇಳಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದು ಆವಾಗ ನಾವು ಇಲ್ಲಿ ಗಲಾಟೆ ಮಾಡಿದ್ದು ಬಟ್ ಮಂಗಳೂರಿನಲ್ಲಿ ನಿಮಗೆ ಹೇಗೆ ಹೇಳಿದರೆ ನಾನು ತುಂಬ ನಮ್ಮ ಎನ್ ಜಿ ಓಗಳಲ್ಲಿ ಮಾತಾಡಿದೆ ನಾವು ನಮ್ಮ ಒಂದು ಅಸ್ತಿತ್ವ ಇರಬೇಕು ಹೇಳಿ ನಾವು ಸಿಂಗಲ್ ಆಗಿ ಫೈಟ್ ಮಾಡಿದರೆ ಮಂಗಳೂರಿನಲ್ಲಿ ನಾವು ಖಂಡಿತವಾಗಿಯೂ ನಾವು ಸಕ್ಸಸ್ ಆಗೋದಿಲ್ಲ ನಮ್ಮ ನಮ್ಮ ಐಡೆಂಟಿಟಿ ನಮಗೆ ಇರಲಿ ಬಟ್ ನಾವು ಒಂದು ಎನ್ ಜಿ ಒಂದು ಟಾಸ್ಕ್ ಫೋರ್ಸ್ನಾಗೆ ಮಾಡಿಕೊಂಡು ಒಂದು ಪ್ರಬಲವಾಗಿರುವಂಥವುಗಳಿಗೆ ಒಂದೊಂದು ವಿಷಯದಲ್ಲಿ ಅವರಿಗೆ ಕೊಡೋದು ಅವರು ಅದನ್ನು ಫಾಲೋಅಪ್ ಮಾಡೋದು ಫಾಲೋಅಪ್ ಮಾಡಿ ಎಲ್ಲ ಆಗಿ ಫೈನಲ್ ಹೋರಾಟ ಇರುವಾಗ ಎಲ್ಲ ಎನ್ ಜಿ ಒಸ್ ಬಂದು ಅದರ ಬಗ್ಗೆ ನಾವು ಇದು ಮಾಡಿದರೆ ನಾವು ಸಕ್ಸಸ್ ಆಗ್ತೇವೆ ಹೇಳಿ ಬಟ್ ಕೆಲವರಿಗೆ ಹೆದರಿಕೆ ಇರ್ತದೆ
ಹೇಗೆ ಹೇಳಿದ್ರೆ ನಮ್ಮ ಅಸ್ತಿತ್ವದಲ್ಲಿ ಕಾಣೆ ಆಗ್ತದೆ ಹೇಳೋದು. ಇನ್ನು ಕೆಲವರಿಗೆ ಹೇಳಿದ್ರೆ ಎನ್ಜಿಒವನ್ನೇ ಅವರ ಹೊಟ್ಟೆ ತುಂಬಿಸಲಿಕ್ಕೆ ಮಾಡಿಕೊಂಡವರಿದ್ದಾರೆ. ಇನ್ನು ಕೆಲವರು ಹೇಳಿದ್ರೆ ಪೇಪರ್ಗೆ ಸ್ಟೇಟ್ಮೆಂಟ್ ಮತ್ತು ಟಿವಿಯಲ್ಲಿ ಚರ್ಚೆಯಲ್ಲಿ ಮಾತಾಡುವವರು ಇರ್ತಾರೆ. ಆವಾಗ ಹಾಗಾಗಿ ಮಂಗಳೂರಿನಲ್ಲಿ ಹೋರಾಟಗಳು ಫಲಪ್ರದವಾಗುವಂಥದ್ದು ಬಹಳ ಕಡಿಮೆ. ಇವತ್ತು ನೋಡಿ ನಾನು ನಿಮಗೆ ಒಂದು ಈಗ ಪ್ರಸ್ತುತ ಇರುವಂಥದ್ದು ಹೇಳ್ತೇನೆ. ನರೇಂದ್ರ ಮೋದಿ ಅವರದು ಒಂದು ಕನಸಿನ ಒಂದು ಯೋಜನೆ ಸ್ಮಾರ್ಟ್ ಸಿಟಿ. ನಮ್ಮದು ವಿದ್ಯಾವಂತರ ಜಿಲ್ಲೆ, ಮುದ್ದಿವಂತರ ಜಿಲ್ಲೆ. ಸ್ಮಾರ್ಟ್ ಸಿಟಿಯಲ್ಲಿ 97 ಸಿಟಿಗಳಿದೆ. ಲಾಸ್ಟ್ ನಂಬರ್ನಲ್ಲಿ ಇರುವುದು ಮಂಗಳೂರು. ಏನು ಬೆಳಗಾವಿ ಧಾರವಾಡ ನಮಗಿಂತ ಮುಂದೆ ಇದೆ? ಯಾಕೆ ಆಯ್ತು? ಸ್ಮಾರ್ಟ್ ಸಿಟಿ ಅರ್ಥವೇ ಗೊತ್ತಿಲ್ಲ. ನೋಡಿ, 96 ಕ್ಲಾಕ್ ಟವರ್ ಅನ್ನು ಪೊಲೀಸ್ ಡಿಪಾರ್ಟ್ಮೆಂಟಿನ ರಿಪೋರ್ಟಿನ ಮೇಲೆ ರಾಜಕೀಯ ಒತ್ತಡ ಬರ್ತದೆ ಹೇಳಿ ರಾತ್ರಿ 12 ಗಂಟೆಗೆ ಅದನ್ನು ಒಡೆದು ತೆಗೆದದ್ದು ಭರತ್ಲಾಲ್ ಮೀನರ್ ಅವರು. ಅದು ಹೇಗೆ ಹೇಳಿದರೆ ನೋಡಿ, ಈ ರಸ್ತೆಗಳಿಗೆ ಎಲ್ಲ ನಾವು ಹೀಗೆ ರಸ್ತೆ ಮಾಡಲಿಕ್ಕೆ ಆಗುದಿಲ್ಲ. ಇಂಡಿಯನ್ ರೋಡ್ ಕಾಂಗ್ರೆಸ್ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಸೆಂಟ್ರಲ್, ಅದರ ನಿಯಮದ ಪ್ರಕಾರವೇ ಆಗಬೇಕು. ಆ ಇದ್ದದ್ದು ಗಡಿಯಾರ ಗೋಪುರ ತೆಗೆದ್ರು, ಸ್ಮಾರ್ಟ್ ಸಿಟಿಯಿಂದ ಅದನ್ನು ಮಾಡಿದರು. ಒಂದು ಸಂತೋಷ ಹೇಳಿದರೆ, ಅದನ್ನು ಪ್ರಾರಂಭ ಮಾಡುವಾಗ ಅದಕ್ಕೆ 99,70,000 ಎಸ್ಟಿಮೇಟ್ ಆದದ್ದು. ನಾವೆಲ್ಲ ದೂರು ಕೊಟ್ಟು ಅದು ಕೊಟ್ಟು ಎಲ್ಲ ಮಾಡಿ ಅದೀಗ 70,00,000 ಮುಗಿಸಿದ್ದಾರೆ. ನಾನು ಅದರ ಅವಶ್ಯಕತೆ ಯಾಕೆ ಇದೆ ಹೇಳಿ, ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿಯ BJP ಕಾಂಗ್ರೆಸ್ಸಿನ ಜನರಿಗೆ ಕೇಳ್ತೇನೆ. ಇವತ್ತು ಪ್ರತಿಯೊಬ್ಬರ ಕೈಯಲ್ಲಿ ವಾಚ್ ಇದೆ, ವಾಚ್ ಇಲ್ಲದವರಲ್ಲಿ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಗಂಟೆ ಬರ್ತದೆ. 70,00,000 ಬೇಕಾ? ಇನ್ನೊಂದು ನೋಡಿ, ಅದೇ ಗಡಿಯಾರ ಗೋಪುರದಿಂದ RTO ಸರ್ಕಲ್ ನನಗ ಮಂಗಳೂರಿನ ದಿ ಬೆಸ್ಟ್ ರೋಡ್, ಆ ರೋಡನ್ನು ಓಡಿದು 6.75 ಕೋಟಿಯಲ್ಲಿ ರಸ್ತೆ ಸುಂದರೀಕರಣ. ನಮ್ಮ ಎಷ್ಟೋ ರಸ್ತೆಗಳಿಗೆ ದಾಮರ ಆಗಲಿಲ್ಲ. ಇವತ್ತು ಮಂಗಳೂರಿನಲ್ಲಿ 24x7 ನೀರು ಹೇಳಿ 48x14 2 ಗಂಟೆ ನೀರು ಬರದ ಆರ್ಟ್ ಆಫ್ ದ ಸಿಟಿ ಇದೆ. ನೀವು ಮಣ್ಣಗುಡ್ಡ ಹೋಗಿ, ಲೇಡಿಲ್ ಹೋಗಿ, ಬೋಳೂರು ಹೋಗಿ, ಪೂರ್ವ ಮಾರ್ಕೆಟ್ ಹೋಗಿ, ಕೋಡಿಕಲ್ ಹೋಗಿ, 2 ದಿವಸಕ್ಕೊಮ್ಮೆ 3 ಗಂಟೆ ಇಲ್ಲದ್ರೆ 2 ಗಂಟೆ ನೀರು ಬರೋದು. ಸ್ಮಾರ್ಟ್ ಸಿಟಿಯಲ್ಲಿ ಅದನ್ನು ಮಾಡಿ ಸ್ವಾಮಿ ಅಗತ್ಯ. ನೋಡಿ ಇನ್ನೊಂದು, ಇಲ್ಲಿ ಅಂಡರ್ ಪಾಸ್ ಮಾಡ್ತಾರೆ. ಮಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ನಿಂದ ಬಂದು ಹೋಗುವ ಅಂಡರ್ ಪಾಸಿನಲ್ಲಿ ಹೋಗುವವರು ಎಷ್ಟು ಮಂದಿ ಇರ್ಬೋದು? ಈ ಅಂಡರ್ ಪಾಸ್ ಮತ್ತು ಓವರ್ ಬ್ರಿಡ್ಜ್ಗಳು ಪ್ರತಿ ಎಂದರಲ್ಲಿ ಫೇಲ್ ಆಗಿದೆ. ಇನ್ಕ್ಲೂಡ್ ನಮ್ಮ ಅಷ್ಟು ಗಿಜಿಗಿಜಿ ಜನ ಇರುವ ಬ್ಯಾಂಗ್ಳೂರಿನಲ್ಲಿ ಕೂಡ ನೀವು ನೋಡಿ, ಅದರಲ್ಲಿ ಎಲ್ಲ ವ್ಯಾಪಾರಿಗಳೇ ಇರುವುದು. ಮೆಜೆಸ್ಟಿಕ್ ಸರ್ಕಲ್ನ ಹತ್ರ ಒಂದು ಅಂಡರ್ ಪಾಸ್ ಯಾವಾಗ ಹೋಗಿ ನೋಡಿ, ಯಾರಿರುವುದು? ನಮ್ಮ ಇಲ್ಲಿ ಇನ್ನು ಅದಕ್ಕೆ ಲೈಟ್ ಹಾಕುದಿಲ್ಲ, ಇನ್ನು ರಾತ್ರಿ ಅಲ್ಲಿ ಬಾಟ್ಲಿ ತಂದು ಕುತ್ಕೊಳ್ತಾರೆ. ಹೌದಾ? ಅಲ್ಲ ನೋಡಿ, ಅದು ಕಂಪ್ಲೀಟ್ ಆದ ಮೇಲೆ ಒಂದು ದಿವಸ ನಿಮ್ಗೆ ಯಾರಾದರೂ ಹೇಳ್ತಾರೆ. ಇದು ಮಂಗಳೂರಿನ ಅವಸ್ಥೆ. ಮಂಗಳೂರಿಗೆ ಬೇಕಾದದನ್ನು ಯಾಕೆ ಮಾಡುದಿಲ್ಲ? ಸರ್, ವಿನಾಯಕ್ ಭಟ್ ಅವರು ನಿಮ್ ಜೊತೆ ಮಾತಾಡೋದಕ್ಕೆ ಈಗ ಲೈನ್ ಅಲ್ಲಿ ಇದ್ದಾರೆ, ಮಾತಾಡೋಣ ಒಂದ್ಸಲ. ವಿನಾಯಕ್ ಭಟ್ ಹೌದು. ಹಲೋ ಸರ್, ನಮಸ್ತೆ. ವಿನಾಯಕ್ ಭಟ್ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ಸರ್ ಮಾತನಾಡಿ ಸರ್, ನಮ್ ಜೊತೆ ಹನುಮಂತ್ ಕಾಮತ್ ಅವರು ಇದ್ದಾರೆ. ನಮಸ್ಕಾರ ಹನುಮಂತ್ ಕಾಮತ್ ಅವರೇ. ನಮಸ್ಕಾರ ಸರ್. ಬಹಳ ಖುಷಿ ಆಯ್ತು, ನಮ್ಮ ಕುಲದವರು ನಿಮ್ದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂತ. ಸರ್ ಏನ್ ಹೇಳ್ತೀರಾ ಕಾಮತ್ ಅವ್ರ ಬಗ್ಗೆ? ನಾನು ಮಂಗಳೂರಲ್ಲಿ 2002 ರಿಂದ 2008 ತನಕ ಇಲ್ಲಿ ಕ್ರೈಮ್ ರಿಪೋರ್ಟರ್ ಕೆಲಸ ಮಾಡಿದ್ದೆ. ಸಾಕಷ್ಟು ಈ ಬೇರೆ ಬೇರೆ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರ, ಅವ್ಯವಹಾರ ಈ ತರದ ಬಗ್ಗೆ ಸಾಕಷ್ಟು ಶೂ ಸ್ಟೋರಿ ಮಾಡಿದ್ದೆ. ಅದರಲ್ಲಿ ಹನುಮಂತ್ ಕಾಮತ್ರ ಪಾಲು ಬಹಳ ದೊಡ್ಡದಿತ್ತು. ಕಾಮತ್ರ ಬಗ್ಗೆ ಒಂದು ಹೇಳ್ಬೇಕಾದ ವಿಷಯ ಅಂದ್ರೆ, ಬಹಳ ಜನ ಏನ್ ಮಾಡ್ತಾರೆ, ಈ RTI ಕಾರ್ಯಕರ್ತರಿರ್ಲಿ ಅಥವಾ ಈ ತರ ಕೆಲಸ ಮಾಡೋರು, ಅವ್ರ ಹೆಸರು ಬರಬೇಕು ಅಥವಾ ಅವ್ರು ಪ್ರಚಾರ ಸಿಗ್ಬೇಕು ಅಂತ ಬಹಳ ಇಷ್ಟಪಡ್ತಾರೆ.
ಬಟ್ ಹನುಮಂತ ರಾಮತ್ರ ಯಾವತ್ತೂ ಒಂದು ದಿನ ನನ್ನ ಹತ್ರ ನಮ್ಮ ಹೆಸರು ಹಾಕಿ ಪತ್ರಿಕೆಯಲ್ಲಿ ಅಥವಾ ನನ್ನ ಹೆಸರು ಬರಲಿ ನನ್ನ ಪ್ರತಿಕ್ರಿಯೆ ಬರಲಿ ಅಂತ ಯಾವತ್ತೂ ಕೇಳಿದ್ರು ಯಾವತ್ತೂ ವಿಷಯ ಬರಲಿ ಸರ್ ವಿಷಯ ಕೆಲಸ ಆಗಲಿ ಸರ್ ಅಲ್ಲಿ ವ್ಯವಹಾರ ಆಗಿರೋದು ಟಾಪ್ ಆಗಲಿ ಇಲ್ಲ ಅದರ ಬಗ್ಗೆ ತನಿಖೆ ಆಗಲಿ ಸರ್ ಅಂತ ಹೇಳ್ತಿದ್ರು ಬಿಟ್ರೆ ಯಾವತ್ತೂ ನನ್ನ ಹೆಸರು ಹಾಕಿ ಅಥವಾ ನನ್ನ ಫೋಟೋ ಹಾಕಿ ಅಂತ ಯಾವತ್ತೂ ಕೇಳಿಲ್ಲ ಅವರು ಒಂದೇ ಒಂದು ದಿವಸ ನಾವು ಹಾಕದೋದ್ರೂ ಕೂಡ ಅವರು ನೀವು ಬಂದಿಲ್ಲ ಹಾಕಿಲ್ಲ ಅಂತ ಕೇಳಿಲ್ಲ ಸಬ್ಜೆಕ್ಟ್ ಬಗ್ಗೆ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ವರದಿ ಬಂದ್ರೆ ಸಾಕು ಹನುಮಂತ ಕಾಮತ್ರಿಗೆ ಅಷ್ಟೇ ಖುಷಿ ಇತ್ತು ಯಾವುದೇ ಪ್ರಚಾರ ಬೇಡ ಮಂಗಳೂರು ಅಭಿವೃದ್ಧಿ ಒಂದೇ ಮುಖ್ಯ ಅಲ್ವಾ ಅಭಿವೃದ್ಧಿ ಒಂದು ಇನ್ನೊಂದು ಆದಷ್ಟು ಅವರು ಜಾಸ್ತಿ ನಾನು ನೋಡಿದಂಗೆ ಈ ಅವ್ಯವಹಾರಗಳು ಆಗಬಾರದು ಕೆಲಸಗಳು ಚೆನ್ನಾಗಿ ಆಗಬೇಕು ಕ್ವಾಲಿಟಿ ಇರಬೇಕು ಇದನ್ನ ಅವರು ಜಾಸ್ತಿ ಬಯಸ್ತಾರೆ ಹೊರತು ಪ್ರಚಾರ ಬಯಸಲ್ಲ ಅವರು ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು ಸರ್ ಗೊತ್ತಾಯ್ತು ಸರ್ ಪ್ರಚಾರ ವಿನಾಯಕ್ ಭಟ್ರು ವಿಜಯ ಕರ್ನಾಟಕದಲ್ಲಿ ಇದ್ದರು ಆಗ ನಿಮ್ಮ ಇಲ್ಲಿ ಲ್ಯಾನ್ಸ್ ಹೇಳಿದ್ದಾರೆ ಅವರು ಆಗ ಈ ಟಿವಿಯಲ್ಲಿ ಇದ್ದರು ಆವಾಗ ಇಷ್ಟೆಲ್ಲ ಟಿವಿ ಇರಲಿಲ್ಲ ನಮ್ಮ ಲೋಕಲ್ ಚಾನೆಲ್ಗಳು ಇರಲಿಲ್ಲ ಆವಾಗ ಆ ಟೈಮಿನಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆ ಉಂಟು ಜೈಲ್ ರೋಡಲ್ಲಿ ಅಲ್ಲಿ ಸಂಜೆ ಆಗುವಾಗ ಅದರ ಕಚೇರಿ ಅದರದ್ದು ಡೆಪ್ಯೂಟಿ ಡೈರೆಕ್ಟರ್ ರೂಮಿನಲ್ಲಿ ನಾಲ್ಕೈದು ಮಂದಿ ಡೈಲಿ ಪಾರ್ಟಿ ಮಾಡ್ತಾರೆ ಹೇಳುವಂಥ ಒಂದು ಮಾಹಿತಿ ನನಗೆ ಸಿಕ್ಕಿತ್ತು ನಾನು ರಾತ್ರಿ ಹೋಗಿ ಎಲ್ಲ ನೋಡಿದೆ ಎರಡು ಮೂರು ದಿವಸ ನೋಡಿದೆ ನಂತರ ನಾನು ವಿನಾಯಕ ಭಟ್ರಿಗೆ ಹೇಳಿದೆ ಆವಾಗ ಹೇಗೆ ಹೇಳಿದರೆ ವಿನಾಯಕ ಭಟ್ರು ಒಂದು ಡೇರ್ ಡೇರಿಂಗ್ ಆಗಿ ಇದ್ದರು ಅಂದರೆ ಯಾವುದೇ ರೆಡಿ ಹೇಳುವಂಥವ್ರು ಆಗ ಅವರು ಪತ್ರಿಕೆಗೆ ಲ್ಯಾನ್ಸ್ ಅವರು ಈ ಟಿವಿಗೆ ಹೇಳಿ ಕ್ಯಾಮರಾ ಹಿಡ್ಕೊಂಡು ನಾವು ರಾತ್ರಿ ಅಲ್ಲಿ ಹೋಗಿದ್ದು ರೆಡ್ ಹ್ಯಾಂಡ್ ಆಗಿ ಹಿಡಿದೆವು ಅವರು ಇದು ಮರು ದಿವಸ ಪತ್ರಿಕೆಯಲ್ಲಿ ಆವಾಗ ಈ ಟಿವಿಯಲ್ಲಿ ಕೂಡ ದಿವಸದಲ್ಲಿ ಮೂರು ಸಲ ನ್ಯೂಸ್ ಬರೋದು ಆದರೆ ಅದು ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಒಂದು ಪ್ರಚಾರ ಆಯಿತು ಅಂತಿತ್ತು ಹಾಗೆ ಹೇಳಿದರೆ ನನಗೆ ತುಂಬ ಆವಾಗ ನನ್ನದು ಒಂದೇ ಏಮ್ ಇದ್ದದ್ದು ಹೇಳಿದರೆ ಏನಾದರೂ ಸರಿಯಾಗಬೇಕು ಅದಕ್ಕೆ ಬೇಕಿದ್ದರೆ ಈಗ ನೀವು ನನಗಿಂತ ತುಂಬ ಚಿಕ್ಕವರು ನಿಮ್ಮಿಂದ ಅದು ಆಗ್ತದೆ ಹೇಳಿದರೆ ನಾನು ನಿಮ್ಮ ಕಾಲು ಹಿಡೀಲಿಕ್ಕೂ ರೆಡಿ ಹೇಳಿದರೆ ನಮ್ಮ ಜನರಿಗೆ ನ್ಯಾಯ ದೊರಕಬೇಕು ತುಂಬ ಕಷ್ಟದಲ್ಲಿ ಇರುವವರಿದ್ದಾರೆ ನಮ್ಮಲ್ಲಿ ಅದೆಲ್ಲ ಅವರಿಗೆ ಏನು ಪ್ರಯೋಜನ ಹೇಳಿ ಇದೆಯಾ ನೋಡಿ ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ ನನಗೆ ಮಧ್ಯದಲ್ಲಿ ಒಂದು ಡಾಕ್ಟ್ರು ರಾಂಗ್ ಟ್ರೀಟ್ಮೆಂಟ್ ಮಾಡಿದ್ರಿಂದ ಜಿ ಬಿ ಸಿಂಡ್ರಮ್ ಹೇಳಿ ಆಗಿತ್ತು ನಾನು ಒಂದು ವರ್ಷ ಒಳಗೆ ಇದ್ದೆ ನನ್ನನ್ನು ಇಬ್ಬರು ಎತ್ತಿಕೊಂಡು ಹೋಗ್ತಾ ಇದ್ದದ್ದು ಎಲ್ಲ ಹೀಗೆ ಆಗ್ತದೆ ಪ್ಯಾರಲೈಸಿಸ್ನಾಗಿ ಆ ನಂತರ ಸರಿಯಾದ ಮೇಲೆ ನನಗೆ ನೆನಪು ಶಕ್ತಿ ಕಡಿಮೆ ಆಗಿತ್ತು ಹಾಗೆ ನಾನು ಯಾರ್ದಾದ್ರೂ ಕೆಲಸ ಇದ್ದರೆ ಈಗ ಅದನ್ನು ಹಿಡ್ಕೊಂಡು ಈಗ ನಿಮ್ಮದು ಹೇಳಿ ಎಣಿಸಿ ನಿಮ್ಮ ಹೆಸರು ಹೇಳ್ಕೊಂಡು ಹೋಗುದು ನಾನು ಹೇಳಿದ ನನಗೆ ಮರೀತದೆ ಅದು ಗೊತ್ತಾಯ್ತಾ ನಿಮ್ಮ ಹೆಸರು ಕೊಂಡ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿ ಮತ್ತೆ ಬರೋದು ಹಾಗೆ ನಾನು ಒಂದು ದಿವಸ ತಾಲೂಕು ಆಫೀಸಿಗೆ ಹೋಗುವಾಗ ಒಂದು ವಯಸ್ಸಾದ ಗಂಡ ಹೆಂಡತಿ ನಿಂತಿದ್ರು ಅವ್ರು ನೋಡುವಾಗಲೇ ನನಗೆ ಏನು ಒಂದು ಮನಸ್ಸಿಗೆ ಆಯ್ತು ಅವ್ರಿಗೆ ಏನಾಗಿದೆ ಬಟ್ ನನಗೆ ಆ ಒಂದು ಕೆಲಸ ಉಂಟು ಇವರ ಹತ್ರ ಮಾತಾಡಿದ ನನಗೆ ಮರೀತದೆ ನಾನು ಸೀದಾ ಮೇಲೆ ಹೋದೆ ಮೇಲೆ ಹೋಗಿ ನನ್ನ ಕೆಲಸ ಅವರಿಗೆ ಹೇಳಿದ್ದೆ ಇರು ಉಂತುಲೆ ಇತ್ತೆ ನಾನು ಬರ್ಪೆ ಹೇಳಿ ಮೇಲೆ ಹೋದೆ ಆ ಕೆಲಸ ಮಾಡಿ ಬಂದೆ ಆಗ ನಾನು ಅವ್ರ ಹತ್ರ ಕೇಳಿದೆ ದಾನೆ ಅಣ್ಣ ಹೆಂಚಿನ ನೋಡುವಾಗ ಈ ಬಾರಿ ಅಲ್ಲ ಮುಂಚಿನ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಒಂದು ಬಡವರಿಗೆ ಒಂದು ಯೋಜನೆ ಮಾಡಿದರು ಈ ಹಾರ್ಟ್ ಇದ್ದು ಎಲ್ಲ ಆಪರೇಷನ್ ಇದ್ದರೆ ಅವರಿಗೆ ಫುಲ್ ಫ್ರೀಯಲ್ಲಿ ಆಗ್ತಾ ಇತ್ತು ಅದು ನಾರಾಯಣ ಹೃದಯಾಲಯದಲ್ಲಿ ಆಗೋದು ಇವರು ಅದಕ್ಕೆ ಅರ್ಜಿ ಹಾಕಿ ಇವರಿಗೆ ಸ್ಯಾಂಕ್ಷನ್ ಆಗಿದೆ ಇವರಿಗೆ ನಾರಾಯಣ ಹೃದಯಾಲಯದಿಂದ ಲೆಟರ್ ಬಂದಿದೆ ನಿಮ್ಮದು ಎಲ್ಲ ಪಾಸ್ ಆಗಿದೆ ಇಷ್ಟು ತಾರೀಕಿಗೆ ನೀವು ಬರಬೇಕು ನೀವು ಬರುವಾಗ ಒಂದು ಒರಿಜಿನಲ್ ಇನ್ಕಮ್ ಸರ್ಟಿಫಿಕೇಟ್ ತರಬೇಕು ಆ ದಿವಸ ರಾತ್ರಿ ಹೋಗ್ಲಿಕ್ಕೆ ಇವರು ಅದು ಹೇಳಿದ್ದು ನಾನು ಹೇಳಿದ್ದೆ ನೀವೆಂತ ನಾಳೆ ಹೋಗಿ ಇವತ್ತು ಕೊಟ್ಟರೆ ಇಲ್ಲಿ ಕೊಡ್ತಾರೆ ಹೇಳಿ ಆವಾಗ ಅವರು ತೋರಿಸಿದ್ರು ಆವಾಗ ಅಟಲ್ ಜನ ಸ್ನೇಹಿ ಕೇಂದ್ರ ಹೇಳಿತ್ತು ನಾನು ಅಲ್ಲಿ ಹೋಗಿ ಕೇಳುವಾಗ ಅವ ನನ್ನ ಹತ್ರ ದಪ್ಪ ಮಾತಾಡಿದ ಏ ಒಮ್ಮೆ ಹೇಳಿದೆಲ್ಲ ಆಗಲಿಲ್ಲ ಹೇಳಿ ಅಂಥದ್ದು ಆಗಿ ಈಗ ಹೇಳಿದ್ದೆ ಶ ಎಂದ ಮಾಡು ನಾನು ಎಂದ ಮಾಡಿದೆ
ಅದರಲ್ಲಿ ಅದು ದೇರೆ ಬಯಲು ಗ್ರಾಮ ಇತ್ತು. ನಾನು ಅದರದ್ದು ಇವರಿಗೆ ಫೋನ್ ಮಾಡಿದೆ, ಅದು ನಂಬರ್ ಅಸ್ತಿತ್ವದಲ್ಲಿ ಇಲ್ಲ ಹೇಳಿ. ನನ್ನ ಹತ್ರ ವೆಹಿಕಲ್ ಇಲ್ಲ, ನಾನು ಇವತ್ತು ಕೂಡ ಬಸ್ಸಿನಲ್ಲಿ ಹೋಗೋದು, ನಡ್ಕೊಂಡು ಹೋಗೋದು, ಇಲ್ಲ ಯಾರೋ ಫ್ರೆಂಡ್ಸಿನೊಟ್ಟಿಗೆ ಹೋಗೋದು. ನಾನೊಬ್ಬರನ್ನು ಕರೆದು ಅವರೊಟ್ಟಿಗೆ ದೇರೆ ಬಯಲಿಗೆ ಹೋದೆ. ದೇರೆ ಬಯಲಿಗೆ ಹೋಗಿ ಚರಣ್ ಹೇಳಿದ್ರು, ಅವರು ಸಿಕ್ಕಿದ್ರು, ಅವರ ಹತ್ರ ಮಾತಾಡಿದ್ರು. ಅವರು ಹೇಳಿದರು ಇವರ ಮನೆ ಬರುವಲ್ಲಿ ಅದು ಗ್ರಾಮ ಹತ್ತಿರ ಹತ್ತಿರ ಬೇರೆ ಬರೋದ್ರಿಂದ ಇವರು ದೇರೆ ಬಯಲು ಹಾಕಿದ್ದು, ಅದು ಇಲ್ಲಿ ಬಂತು. ಬಟ್ ನನಗೆಲ್ಲ ನಾನು ಕದ್ರಿ ವಿ ಎಗೆ ಕಳಿಸಿದ್ದೇನೆ, ಅಲ್ಲಿಂದ ನಾನು ಕದ್ರಿ ವಿ ಹತ್ರ ಬಂದೆ. ಆಗ ಅವರು ಹೇಳಿದರು ಕಾಮತರೆ ನಾನು ಇದನ್ನು ಮಾಡಿ ಆರ್ ಐಗೆ ಹೋಗಿದೆ ಹೇಳಿ, ಆರ್ ಐ ಅಬ್ದುಲ್ ರೆಹಮಾನ್ ಹೇಳಿ. ಅವರ ಹತ್ರ ಬರುವಾಗ ಅವರು ಇಲ್ಲ. ನಾನು ಎಂತ ಮಾಡಿದೆ, ಅವರು ನನ್ನ ಫ್ರೆಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರೇ ಫೋನ್ ಮಾಡಿದೆ. ಆಗ ಅವರು ಹೇಳಿದ ನಾನು ಜಪ್ಪುನಲ್ಲಿದ್ದೆ, ನನಗೆ ಒಮ್ಮೆ ನೀವು ಬರಬೇಕು ಅಂತ, ಇಂಥ ಇಂಥ ಕೇಸ್ ಸರ್ ದಯವಿಟ್ಟು ಹೇಳಿ. ಅವತ್ತು ಸೋಲು ನೋಡಿ, ಅವರ ಅಸಿಸ್ಟೆಂಟ್ ಹುಡುಗಿ ರಜಾ, ಒಂದು ಅರ್ಧ ಗಂಟೆ ಆಗ್ತದೆ ತಾನು ಆಯಿತು ಹೇಳಿದೆ. ಅವರು ಬಂದರು, ಬಂದು ಆಗ ಅವರ ಪುಸ್ತಕ ನೋಡಿ ಹೇಳಿದರು ಇದು ನಿನ್ನೆ ನಾನು ಕಳಿಸಿದ್ದೇನೆ. ಎಲ್ಲಿ ಕಳಿಸಿದ್ದೀರಿ ಕೇಳಿದೆ. ಅಟಲ್ ಜನಸ್ನೇಹ ಕೇಂದ್ರಕ್ಕೆ ಕಳಿಸಿದ್ದೆ, ನಂಬರ್ ಕೊಡಿ ಹೇಳಿದೆ. ನಂಬರ್ ತಗೊಂಡು ನನಗೆ ಒಂದು ಭಾಳಷ್ಟು ಕೋಪ ಬಂತು. ನಾನು ಪುನಃ ಹೋಗುವಾಗ ಇವ ನನಗೆ ರವೆ ಹೇಳಿದೆ, ನನಗೆ ಅದು ಸಿಟ್ಟಿನಲ್ಲಿ ನಾನು ಬೈಗಳೆಲ್ಲ ಬೈದಿದ್ದೆ, ನಾನು ಬಾಗಿಲೆಲ್ಲ ತುಳಿದು ಎಲ್ಲ ಆಯಿತು. ಅಷ್ಟಾಗುವಾಗ ಅಲ್ಲಿ ತಾಲೂಕು ಆಫೀಸಿನಲ್ಲಿ ಎಲ್ಲ ಜನ ಸೇರಿದ್ರು. ಜನ ಸೇರಿ ಎಲ್ಲ ಆಗುವಾಗ ತಹಸೀಲ್ದಾರ್ ಬಂದು, ತಹಸೀಲ್ದಾರ್ ಬಂದು ಏನು ಹೇಳಿದ್ ನಾನು ಹೇಳಿದ್ದೆ ನೀವು ನನ್ನೊಟ್ಟಿಗೆ ಬನ್ನಿ ಹೇಳಿ. ನಾನು ಈ ಗಂಡನ ಕರ್ಕೊಂಡು ಮೇಲೆ ಹೋದೆ, ಕೇಳಿದ್ದು ನನಗೆ ನೀ ಅವರು ನೀವು ಕೂತ್ಕೊಳ್ಳಿ ಹೇಳಿ, ನಮಗೆ ಚಾಯ್ ತರಿಸಿ ಮಂಜುನಾಥ್ ಹೇಳಿ. ಆವಾಗ ತಹಸೀಲ್ದಾರ್ ಇದ್ದು ಅವರಿಗೆ ಎರಡು ಇದು ಮಾಡಿ ಕೊಟ್ಟರು. ಆ ಅಮ್ಮ ಒಂದು ನನ್ನನ್ನು ಹಿಡಿದು ಒಂದು ತಲೆಯೆಲ್ಲ ಮಾಡಿ ಮಗ ನಿನ್ನನ್ನು ದೇವರೆಡ್ಡ ಮಲ್ಪಿರು ಹೇಳಿ. ಇವತ್ತು ನಾನು ಏನಿಲ್ಲದಿದ್ದರು ನನ್ನ ಸಂತೋಷದಲ್ಲಿ ಇರೋದು ಕೆಲವು ಅಂಥವ್ರು ಕೊಟ್ಟಿರುವ ಆಶೀರ್ವಾದ. ಇವತ್ತು ನೋಡಿ ನನಗೆ ನನಗೆ ಸಂಬಳ ಕೊಡೋದು ಈಗಿನ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್. ಈಗ ಅಲ್ಲ, ನಾನು ಮೋತಿಮಾಲ್ನಿಂದ ಕೆಲಸ ಬಿಟ್ಟ ಅಂದಿನಿಂದ 14 ವರ್ಷದಿಂದ ನನ್ನ ಮಕ್ಕಳಿಗೆ ಕಲಿಸುವುದು ವೇದ ಕಬಾಸ್ ಕಾಮತ್ರ ತಂದೆ ವಾಮನ್ ಕಾಮತ್, ನನಗೆ ಬಟ್ಟೆ ತೆಗೆದುಕೊಡೋದು ವೇದವ್ಯಾಸ ಕಾಮತ್, ನಮಗೆ ಎಕ್ಸ್ಟ್ರಾ ಅಗಡಂ ಬಗಡಂ ಏನಾದರೂ ಖರ್ಚು ಇದ್ದರೆ ಏನಾದರೂ ಇದ್ದರೆ ಅದನ್ನು ಕೊಡೋದು ನರೇಶ್ ಶೆಣೆಯವರು. ಹಾಗಾಗಿ ಮತ್ತೆ ನನಗೆ ಏನು ಇನ್ನೊಬ್ಬರು ತಿಂತಾರೆ ಖರ್ಚು ಮಾಡ್ತಾರೆ ಹಾಗೆ ನನಗೆ ಆಗಬೇಕು ಹೇಳುವ ಆಸೆ ಈಗ ನಿಮ್ಮ ಹತ್ರ ಮಾತಾಡುವ ಈ ಸಮಯದವರೆಗೂ ಬರಲಿಲ್ಲ. ಅದು ದೇವರ ಒಂದು ದಯೆ ಅಂತ ಹೇಳ್ತೀನಿ. ಹಾಗಾಗಿ ನಡೀತಾ ಇದೆ. ನನ್ನ ಮಗಳು ನನ್ನ ಮಗಳಿಗೆ ನಾನು ಹೇಳಿದ್ ನೋಡಿ ಯಾರ್ಯಾರು ಕಲಿಸೋದು ನೀವು ಒಳ್ಳೆ ಕಲಿಬೇಕು, ಅವರಿಗೆ ಬೇಸರ ಆಗಬಾರ್ದು. ನನ್ನ ಮಗಳಿಗೆ ಪಿ ಯು ಸಿ ಆದ ಕೂಡಲೇ ಮೆರಿಟ್ ಸೀಟ್ ಸಿಕ್ಕಿತ್ತು, ಅದು ಸಹ ಜೋಸೆಫ್ ಕಾಲೇಜಿನಲ್ಲಿ. ಇಂಜಿನಿಯರಿಂಗ್ ಕಲಿಬೇಕಾದ್ರೆ ವರ್ಷಕ್ಕೆ 1 ಲಕ್ಷ ಕಟ್ಟಬೇಕು ಹೇಳ್ತಾರೆ, ನನ್ನ ಮಗಳಿಗೆ ಕಟ್ಟಲಿಕ್ಕೆ ಸಿಕ್ಕಿತ್ತು 14,700 ರೂಪಾಯಿ ಪರ್ ಇಯರ್. ಅದನ್ನು ಕಟ್ಟಿದ್ದು ವಾಮನ್ ಕಾಮತ್ರ ಮಗ ವಾಸುದೇವ್ ಕಾಮತ್. ಈಗ ನನ್ನ ಚಿಕ್ಕ ಮಗಳನ್ನು ಕಲಿಸೋದು ಅವರೇ. ಇದು ಎಲ್ಲ ನನಗೆ ಒಂದು ಹೇಗೆ ನಾನು ಒಮ್ಮೊಮ್ಮೆ ಕೂತ್ಕೊಳ್ಳುವಾಗ ಕೆಲವರು ಹೇಳ್ತಾರೆ ದೇವರ ಇಜ್ಜರು ಏತು ಮಲ್ತುಂಡಲ್ಲ ದಾದೊಂಡು ಹೇಳ್ತಾರೆ, ನನಗೂ ಹೇಳ್ತಾರೆ. ನಾನಾಗ ಹೇಳುದು ನನ್ನ ಉದಾಹರಣೆ ಹೇಳುದು ಯಾಕೆ ಇಲ್ಲ ಇದ್ದಾರಪ್ಪ ಮಾತ್ರ ನಾವು ಅದರಲ್ಲಿ ನಮ್ಮ ಲಾಭ ನೋಡಬಾರ್ದು. ನಮ್ಮ ಹತ್ರ ಯಾರು ಬಂದಿದ್ದಾರೆ ನನ್ನಿಂದ ಒಂದು ಹೆಲ್ಪ್ ಆಗ್ತದೆ ಹೇಳಿ ಅಲ್ಲ ಯಾರು ಬರೋದು ನೀವು ಆದ್ರೆ ಇನ್ನೊಬ್ಬರು. ಆಗ ನಾವು ಮನಸ್ಪೂರ್ವಕವಾಗಿ ಅವರಿಗೆ ಅವರ ಕೆಲಸ ಮಾಡಿಸಿ ಕೊಡಬೇಕು, ಅದರಲ್ಲಿ ಫಲಾಪೇಕ್ಷೆ ಇಡಬಾರದು. ನಮ್ಗೆ ದೇವರು ಕೊಡ್ತಾರೆ, ನನ್ಗೆ ಕೊಟ್ಟಿದ್ದಾರೆ. ಹನುಮಂತ್ ಕಾವತ್ ಅವರ ಇಲ್ಲೊಂದು ಕ್ವಶನ್ ಏನಪ್ಪ ಅಂದ್ರೆ, ಎಲ್ರು ನಾವಾಯ್ತು ನಮ್ಮ ಕೆಲಸ ಆಯ್ತು ನಮ್ಮ ಕುಟುಂಬ ಆಯ್ತು ಅಂತ ನಾವೆಲ್ಲ ಇಡ್ತೀವಿ, ಆದ್ರೆ ತಾವು ಮಾತ್ರ ನನ್ನ ಕುಟುಂಬ ಮಾತ್ರ ಅಲ್ಲ ನನಗೆ ಬೇರೆಯವ್ರ ಕುಟುಂಬ ಕೂಡ ಮುಖ್ಯ, ಅವರ ಸಮಸ್ಯೆಗಳಿಗೆ ನಾನು ದನಿಯಾಗ್ತೀನಿ ಅಂತ ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಗಂತ ನೀವು ಏನು ಮಾಡ್ಕೊಂಡಿಲ್ವಾ? ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಇದರಿಂದ ಲಾಭ ಏನು ಅಥವಾ ನಿಮ್ಗೆ ಇದರಿಂದ ಲಾಭ ಏನು? ಇಲ್ಲಿ ನೋಡಿ, ನಾನು ನನ್ನ ಮನೆ ಹೇಳಿದ್ದು ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಒಂದು ಕೋಣೆಯಲ್ಲಿ ನಾನಿದ್ದೆ, ಬೆಳಿಗ್ಗೆ ಯಾರಾದರೂ ನನ್ನ ಮನೆಗೆ ಬಂದರೆ ಬಾಗಿಲು ತೆಗೆಯುವಾಗ ಅವರು ಕಾಲಿಡಬೇಕು ನನ್ನ ಹಾಸಿಗೆಗೆ, ಹಾಗೆ ಇದ್ದದ್ದು. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಎಂತ ಮಾರೆ ನೀನು ಹೇಳಿ,
ಮತ್ತೆ ನನಗೆ ನನ್ನ ಫ್ರೆಂಡ್ಸ್ ನವರೆಲ್ಲ ಸೇರಿ ಎಲ್ಲರೂ ಸೇರಿ ಒಂದು ನಮ್ಮ ವೇದಾಸ್ ಕಾಮತ್ ನರೇಶ್ ಶೆಣೆ ಶಿವಾನಂದ ಶೆಣೆ ಹೇಳಿದ್ದಾರೆ ಕೇತನ್ ವರ್ಧನ್ ಹೇಳಿ ಇವರೆಲ್ಲ ಸೇರಿ ಒಂದು ಸೆಕೆಂಡ್ ಹ್ಯಾಂಡ್ ಫ್ಲಾಟ್ ಅನ್ನು ತೆಗೆದು ಕೊಟ್ಟರು ನನ್ನ ಹೆಂಡತಿ ಹೇಳಿದ್ರು ನೋಡಿ ನಮ್ಮ ಮಗಳು ದೊಡ್ಡದಾಗಲಿಕ್ಕಾಯ್ತು ನಾನು ಇದ್ದಲ್ಲಿ ಕಾಂಪೌಂಡಿನಲ್ಲಿ 14 ಮನೆ 4 ಕಾಮನ್ ಟಾಯ್ಲೆಟ್ 4 ಬಾತ್ರೂಮ್ ಬೆಳಿಗ್ಗೆ ಅಲ್ಲಿ ಕಿರಿಕಿರಿ ಎಲ್ಲ ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಎಲ್ಲ ಕೆಲಸಕ್ಕೆ ಹೋಗಬೇಕು ನನ್ನ ಹೆಂಡತಿ ಹೇಳಿದ್ರು ಎಂಥದಿದು ಎಂಥದಿದು ಬಟ್ ನಾನು ಹೇಳಿ ದೇವರು ಕೊಟ್ಟಾಗ ಇದರಲ್ಲೇ ನಾವು ಇರಬೇಕು ಹಾಗೆ ನಾವು ಒಳ್ಳೆ ನನ್ನ ಮಕ್ಕಳಿಗೆ ಈಗ ದೇವರ ದಯದಲ್ಲಿ ಅಳತ್ತಾದರೂ ನಾನೊಂದು ಹಳೆ ಫ್ಲಾಟಿನಲ್ಲಿದ್ದೇನೆ ನನ್ನ ಹೆಂಡತಿಗೆ ಮಕ್ಕಳಿಗೊಂದು ಒಳ್ಳೆ ಮನೆ ಬೇಕು ಹೇಳಿದ್ದು ನನ್ನ ಫ್ರೆಂಡ್ಸಿನವರ ಕೂಡುವಿಕೆಯಿಂದ ನನಗೆ ಸಿಕ್ಕಿದೆ ನನಗೆ ಹಾಗಾಗಿ ನನ್ನ ಮನಸ್ಸಿನಲ್ಲಿ ಹೇಗೆ ಹೇಳಿದರೆ ನನ್ನ ಕೈಕಾಲು ನಡೆಯುವಷ್ಟರವರೆಗೆ ನನ್ನಿಂದ ಆದಷ್ಟು ಸಮಾಜಕ್ಕೆ ಏನಾದರೂ ಮಾಡಬೇಕು ಅದರಲ್ಲಿ ನನಗೆ ಏನು ಬೇಡ ನನಗೆ ಏನು ಅವರ ಒಂದು ಮನಸ್ಪೂರ್ವಕವಾಗಿ ಅವರು ಎಡ್ಡವಾಡು ಒಳ್ಳೆಯದಾಗಲಿ ಹೇಳೋದು ಅದೇ ನನಗೆ ಸಾಕು ಅದನ್ನು ಅಷ್ಟರಲ್ಲಿ ನನಗೆ ತೃಪ್ತಿ ನಾನು ನಿಜವಾಗಿ ಹೇಳ್ತೇನೆ ಅದರಲ್ಲಿ ತೃಪ್ತಿ ಇದೆ ಐ ಫುಲ್ ತೃಪ್ತಿ ಸ್ವಲ್ಪ ಅಲ್ಲ ಫುಲ್ ತೃಪ್ತಿ ಸಾಕು ಇನ್ನೆಂಥದ್ದು ನನ್ನ ದೊಡ್ಡ ಮಗಳು ಒಂದು ಈಗ ಕೆಲಸಕ್ಕೆ ಸೇರಿದ್ದಾಳೆ ಒಂದು ನನಗೆ ಧೈರ್ಯ ಇದೆ ನನ್ನ ಎರಡು ಹೆಣ್ಣು ಮಕ್ಕಳು ಇಬ್ಬರಿಗೂ ದೇವರು ಒಳ್ಳೆ ಕಡೆ ಮದುವೆ ಮಾಡಿ ಕೊಡ್ತಾರೆ ನನಗೂ ನನ್ನ ಕೈಕಾಲು ಸಾಯುವ ತನಕ ನಡೀತದೆ ಇನ್ನಷ್ಟು ಜನರಿಗೆ ಜನಪರವಾಗಿ ಅಷ್ಟು ಮಾಡಬಹುದು ನೋಡಿ ನನಗೆ ಈಗ 66 ನಡೀತದೆ ಕೆಲವರು ಹೇಳ್ತಾರೆ ನಿನಗೆ 66 ಎಲ್ಲಿ ಗೊತ್ತಾಗ್ತದೆ ಅವರ ಅದು ದೇವರ ದಯೆ 10 ಮಂದಿ ಆಶೀರ್ವಾದ ನಾನು ಅಷ್ಟೇ ದೇವರಲ್ಲಿ ಕೇಳೋದು ಸಾಯುವ ತನಕ ನನ್ನ ಕೈಕಾಲು ಸರಿ ಇರಲಿ ಸಾಯುವ ತನಕ ಜನರಿಗೆ ನನ್ನಿಂದ ಉಪಕಾರ ಆಗಲಿ ನನಗೆ ಜನರಿಂದ ಏನು ಬೇಡ ನಾನು ಇದ್ದದರಲ್ಲಿ ತಪ್ಪು ನನ್ನ ಮಕ್ಕಳಿಗೆ ನಾನು ಹೇಳ್ತೇನೆ ನೋಡು ಶಾಲೆ ಕಾಲೇಜಿನಲ್ಲಿ ನನ್ನ ಅಪ್ಪ ಅದು ತಂದಿದ್ದಾರೆ ನಮಗೆ ಇವತ್ತು ಚಿಕನ್ ತಂದಿದ್ದಾರೆ ಬಿರಿಯಾನಿ ತಂದಿದ್ದಾರೆ ಅದೆಲ್ಲ ಇಲ್ಲ ನಮ್ಮ ಹತ್ರ ಏನಿದೆ ಅದರಲ್ಲಿ ತಿನ್ನಬೇಕು ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಮಹಾಲಕ್ಷ್ಮಿ ಜುವೆಲರ್ಸ್ ಇದ್ದು ರವೀಂದ್ರ ನಿಕಮ್ ಹೇಳಿ ಅವರು ಒಮ್ಮೊಮ್ಮೆ ನನ್ನ ಮನೆಗೆ ಗೊತ್ತಿಲ್ಲದೆ ನಮಗೆ ಇದು ಬರ್ತದೆ ಬಿರಿಯಾನಿ ಎಲ್ಲ ನೋಡಿ ಅದೆಲ್ಲ ನಾನು ಹೇಳುದು ಹೇಗೆ ಹೇಳಿದರೆ ಒಬ್ಬರು ನಮಗೆ ಏನಾದರೂ ಕೊಡಬೇಕಾದರೂ ಕೂಡ ನಾವು ಮಾಡಿದ ಒಳ್ಳೆತನದಿಂದ ಕೊಡೋದು ನಾನು ಏನು ಮಾಡದೆ ಏನೋ ಇದ್ದವನಾಗಿದ್ದರೆ ಇನ್ನೊಬ್ಬರಿಗೇನು ನಮಗೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ಏನು ಕೊಡಲಿಕ್ಕೆ ಮನಸ್ಸು ಬರ್ತದ ನಮಗೆ 10 ಮಂದಿಯ ಆಶೀರ್ವಾದ ಇವತ್ತು ಎಷ್ಟೋ ಮಂದಿ ನೋಡಿ ಇನ್ನೊಂದು ನಾನು ಹೇಳ್ತೇನೆ ಈಗ ನಮ್ಮ ಹತ್ರ ಮಾತಾಡೋಣ ನಿಮ್ಮ ವೈಫ್ ನಿಮ್ಮ ಬಗ್ಗೆ ಏನಂತಾರೆ ಅನ್ನೋದು ಕೂಡ ನಮಗೆ ಬೇಕು ಸೊ ಅವರಿಗೆ ಕಾಲ್ ಅಲ್ಲಿ ಇದ್ದಾರೆ ಅವ್ರು ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಮಾತಾಡೋಣ ಓಕೆನಾ ಎಸ್ ಹನುಮಂತ್ ಕಾಮತ್ ಅವರ ವೈಫ್ ಈಗ ಅಪೂರ್ವ ಕಾಮತ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗನ್ಸುತ್ತೆ ಅಂದ್ರೆ ಸಮಾಜ ಸೇವೆಗೆ ನಿಮ್ಮ ಹಸ್ಬೆಂಡ್ ಅವರು ಅವರ ಒಂದು ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ನಿಮ್ಗೆ ಹೇಗನ್ಸುತ್ತೆ ಇದರ ಬಗ್ಗೆ ಅಲ್ಲ ಅವರು ಸಮಾಜ ಸೇವಕ ಮಾಡ್ತಾ ಇದ್ದಾರಲ್ಲ ಮೇಡಮ್ ನಮಗೆ ಬಹಳ ಖುಷಿ ಆಗ್ತದೆ ಹೌದಾ ಮೇಡಮ್ ಈಗ ಸಾಕಷ್ಟು ಹೊರಗಡೆ ಇರ್ತಾರೆ ಬೇರೆ ಜನರಿಗೆ ಹೆಚ್ಚಾಗಿ ಅವರು ಸಹಾಯವನ್ನು ಮಾಡ್ತಾರೆ ಮನೆಯಿಂದ ದೂರ ತುಂಬಾನೇ ಜಾಸ್ತಿ ಅಲ್ವಾ ಅವರು ನಿಮಗೆ ಯಾವಾಗಲೂ ಅಸಮಾಧಾನ ಅಂತ ಆಗಿದ್ದು ಇದೆಯಾ ಇದರ ಬಗ್ಗೆ ಇಲ್ಲ 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 ಅವರು ಬೇರೆಯವರಿಗೆ ಸಹಾಯ ಮಾಡಬೇಕು ಅದೇ ನಮ್ಮದು ಇದೆ ನಿಮ್ದು ಕೂಡ ಆಸೆ ಅದೇ ಗಂಡನಿ ತಕ್ಕ ಹೆಂಡತಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಲ್ವಾ ಹೌದೌದು ಸಪೋರ್ಟ್ ಮಾಡ್ತಾ ಇದ್ದೇವೆ ಓಕೆ ಅದು ಹೆಚ್ಚಾಗಿ ಅಂದ್ರೆ ನಮ್ಮದು ಮನೆಯಲ್ಲಿ ಎಂತಾದ್ರೂ ಆದ್ರೆ ಅದು ಈಗ ಮಕ್ಕಳಿಗೆ ಹುಷಾರಿಲ್ಲ ಹೇಳಿದ್ರೆ ಹಣ ಬರ್ತಾರೆ ನಾನು ಹೋಗಿ ಅವರಿಗೆ ಮಕ್ಕಳಿಗೆಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ತರುದು ಮೇಡಮ್ ಮೇಡಮ್ ಕೊನೆದಾಗಿ ನಿಮ್ ಗಂಡನ ಬಗ್ಗೆ ಒಂದು ಎರಡು ಒಳ್ಳೆಯ ಮಾತು ಹೇಳಿ ಅವರು ಒಳ್ಳೆಯವರು ತುಂಬಾ ಒಳ್ಳೆಯವರು ಇನ್ನಷ್ಟು ಮುಂದುವರಲಿ ಅಂತ ಹೇಳ್ತೀರಾ ಅವರ ಸಮಾಜ ಸೇವೆ ಇನ್ನು ಸಹ ಅವರು ಹಾಗೆ ಹಾಗೆ ಅವರಿಗೆಲ್ಲ ಆಯುಷ ಎಲ್ಲ ದೇವರು ಕೊಡ್ಲಿ ಅಷ್ಟೇ ನಾವು ಬೇಡ ದೇವರ ಹತ್ರ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನೀವು ಅವರಿಗೆ ಕಾಲ್ ಮಾಡಿ ಸರಿಗ ಮಿಸಸ್ ಜೊತೆ ಮಾತಾಡಿದ್ವಿ ತಮ್ದು ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ಇದೆ ಅಲ್ಲಿ ನಿಮ್ಮ ಮನೆ ಮಠ ಎಲ್ಲ ಹೇಗಿದೆ ನನ್ನ ಹಿರಿಯ ಮಗಳು ಈಗ ಬ್ಯಾಂಗ್ಳೂರಿನಲ್ಲಿ ಇರೋದು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರುವಂಥದ್ದು
ಕಂಪ್ಯೂಟರ್ ಸೈನ್ಸ್ ಇರುವಾಗಲೇ ಕಾಲೇಜಿನಲ್ಲಿ ಅವರ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಆವಾಗ ಮೂರು ನಾಲ್ಕು ಇದಕ್ಕೆ ಇಂಟರ್ವ್ಯೂ ಕೊಟ್ಟಳು. ಅದರಲ್ಲಿ ಸಿಕ್ಕಿದೆ, ಇದರಲ್ಲಿ ಸಿಕ್ಕಿದೆ, ನಾನು ಯಾವುದಕ್ಕೆ ಹೋಗಬೇಕು ಹೇಳಿ, ನಿನಗೆ ಯಾವುದು ಒಳ್ಳೇದು ಹೇಳಿ ಕಾಣ್ತದೆ ಅದಕ್ಕೆ ಹೋಗಬೇಕು ಹೇಳಿ. ನನಗೆ ಆಸೆ ಇದ್ದದ್ದು ನನ್ನ ಮಗಳು ಐ ಎ ಎಸ್ ಮಾಡಬೇಕು ಹೇಳುವಂಥದ್ದು. ಅವಳು ಕೂಡ ಆಯಿತು ಅಂತ ಹೇಳಿದ್ಳು. ಮತ್ತು ಅವಳು ಈ ಎಸ್ ಎಸ್ ಸಿ ಆಗಿ ಪಿ ಯು ಸಿ ಗೀಸಿ ಹೋಗುವಾಗ ಅವಳು ಮತ್ತೆ ಅವಳ ಮನಸ್ಸಿನಲ್ಲಿ ಹೇಗೆ ಹೇಳಿದರೆ ಐ ಎ ಎಸ್ ಭಯಂಕರ ಟಫ್, ಅದು ಆಗಲಿಕ್ಕಿಲ್ಲ, ನಾನು ಇಂಜಿನಿಯರಿಂಗ್ ಮಾಡ್ತೇನೆ ಹೇಳಿ. ಬಟ್ ನನಗೆ ಏನಾಯಿತು ಹೇಳಿದರೆ ನೋಡಿ, ವಿದ್ಯಾಭ್ಯಾಸದ ಬಗ್ಗೆ ನಾವು ಮಕ್ಕಳ ಮೇಲೆ ಫೋರ್ಸ್ ಮಾಡಬಾರ್ದು. ಆಗ ಅವ್ರನ್ನಲ್ಲೇ ಕಲಿಯದಿದ್ದರೆ ನೀನು ಹೇಳಿದಲ್ಲ ಹೇಳ್ತಾರೆ, ಹಾಗೆ ಅವರಿಗೆ ಏನು ಬೇಕು ಅದನ್ನು ಅವರು ಕಲಿಬೇಕು ಹೇಳುವಂಥದ್ದು. ಹಾಗೆ ನಾನು ಇದು ಮಾಡಿದೆ. ಅವಳಷ್ಟಕ್ಕೆ ಅವಳು ಕಳೀತಾಳೆ. ನಾನೇನು ಅವಳ ಸಂಬಳದಲ್ಲಿ ಒಂದು ರೂಪಾಯಿ ಇವತ್ತಿನವರೆಗೆ ತಗೊಳ್ಳಿಲ್ಲ. ಆ ತಾಯಿಗೆ ನಾ ಕೊಡ್ತಾಳೆ, ಕಳಿಸ್ತಾಳೆ. ಅದೇ ಚಿಕ್ಕವಳು, ಈಗ ನನ್ನ ಮನಸ್ಸು ಅವಳು ಡಾಕ್ಟರ್ ಆಗ್ತೇನೆ ಹೇಳ್ತಾಳೆ, ನನಗೆ ಈಗ ಸಹ ಅವಳು ಒಂದು ಐ ಎ ಎಸ್ ಆಗಬೇಕು ಹೇಳುವಂಥದ್ದು. ಬಟ್ ನಾನು ಫೋರ್ಸ್ ಮಾಡೋದಿಲ್ಲ. ಮತ್ತು ಡಾಕ್ಟ್ರು ಹೇಳಿದರೆ ಎಷ್ಟು ಖರ್ಚು ಇದೆ ಹೇಳುವಂಥದ್ದು ಗೊತ್ತಿದೆ. ಬಟ್ ನಾನು ಮಾಡಿದ ಒಳ್ಳೆಯದು ಅವಳ ಹಣೆಬರದಲ್ಲಿ ಡಾಕ್ಟ್ರ್ ಆಗಲಿಕ್ಕಿದ್ದರೆ ಅದನ್ನು ಯಾರಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇದು ಮತ್ತು ನನಗೂ ಒಮ್ಮೆ ಮನಸ್ಸಿನಲ್ಲಿ ಇದಾಗ್ತದೆ ನೋಡಿ, ನಾನು 7:30 to 7:40 ಒಳಗೆ ಮನೆಯಿಂದ ಹೊರಗೆ ಬರ್ತೇನೆ. ನಾನು ಮನೆ ಒಳಗೆ ಹೋಗುವಾಗ ಮೊದಲ 10:30 to 10:45 ಆಗ್ತದೆ. ಒಮ್ಮೊಮ್ಮೆ ಊಟಕ್ಕೆ ಹೋಗ್ತೇನೆ, ಒಮ್ಮೊಮ್ಮೆ ಊಟ ಇರೋದಿಲ್ಲ. ಈಗ ಕೆಲವೊಮ್ಮೆ ಸಮಸ್ಯೆಗಳಿಗೆ ಹಿಡ್ಕೊಂಡು ಸುರತ್ಕಲ್ಲವರೆಗೆ ಹೋದರೆ ಬರುವಾಗಲೇ ಲೇಟ್ ಆಗ್ತದೆ. ಬಟ್ ನಾವು ಒಬ್ಬರ ಕೆಲಸದಲ್ಲಿ ಯಾರೋ ಬಂದು ನಮ್ಮ ಹತ್ರ ನೋಡಿ, ಅವರಿಂದ ನಮಗೆ ಸಮಸ್ಯೆ ಆಗಿದೆ, ಅವರು ನಮ್ಮ ಓಣಿಯಲ್ಲಿ ಹಾಗೆ ಮಾಡಿದ್ದಾರೆ, ಅವರು ನಮ್ಮ ಅಂಚು ಹೀಗೆ ಮಾಡಿದ್ದಾರೆ ಹೇಳಿದರೆ ನಾನು ಅದನ್ನು ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳ್ತೇನೆ, ಬನ್ನಿ ನನ್ನನ್ನು ನಿಮ್ಮಲ್ಲಿಗೆ ಕರ್ಕೊಂಡು ಹೋಗಿ ಹೇಳಿ, ನಾನು ಹೋಗಿ ನೋಡಿ ನಂತರ ಅದು ಹೌದು ಹೇಳಿ ಆದರೆ ನಾವು ಅವರ ಆ ಸಮಸ್ಯೆಗೆ ಪರಿಹಾರಕ್ಕಾಗಿ ಏನು ಬೇಕೋ ಅದನ್ನು ಮಾಡಿಕೊಂಡು ಹೋಗೋದು. ಮತ್ತು ಹೆಚ್ಚಾಗಿ ಹೇಗೆ ಹೇಳಿದರೆ, ನನಗೆ ಗೊತ್ತಿದ್ದ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಬದಲಾವಣೆ ಆದರೂ ಕೂಡ ಅವರು ಬಂದಾಗ ಇದೆ ಅಲ್ಲ, ಅವರಿಗೆ ಈ ಮಂಗಳೂರಿನಲ್ಲಿ ಯಾರೆಲ್ಲ ಕಳ್ಳರು ಸುಳ್ಳರು ಇದೆಲ್ಲ ಅಲ್ಲಿ ಒಂದು ಅವರಿಗೆ ಫೀಡ್ಬ್ಯಾಕ್ ಇರ್ತದೆ. ಹಾಗಾಗಿ ನಾನು ಯಾವುದೇ ಒಂದು ಇದನ್ನು ಹಿಡ್ಕೊಂಡು ಹೋದದ್ದು, ಇಷ್ಟವರೆಗೆ ನಮಗೆ ಯಾವುದೇ ಜಿಲ್ಲಾಧಿಕಾರಿಗಳಾಗಲಿ ಇಲ್ಲ ಎ ಡಿ ಸಿ ಅವರಾಗಲಿ ಇಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಲಿ ಮೂಡ ಕಮಿಷನರ್ ಆಗಲಿ ಎಲ್ಲೂ ಕೂಡ ನಮಗೆ ಸಮಸ್ಯೆ ಹೇಳಿ ಬರಲಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದರೆ, ನಾನೀಗ ನೀವೊಂದನ್ನು ಏನು ಕೆಲಸ ತಗೊಂಡು ಬಂದರೆ ನಾನು ನೋಡಿ ತೆಗೆದು ಬಿಸಾಡ್ತೇನೆ, ಇದಾಗೋದಿಲ್ಲ ಹೇಳ್ತೇನೆ. ಅಲ್ಲ, ನಿಮ್ಮ ಹತ್ರ ಅವರು ಕಳಿಸಿದ್ದು ಅವರ ಹತ್ರ ಮಾಡಲಿಕ್ಕೆ ಹೇಳಿ, ಇದು ನಿಮ್ಮ ತಪ್ಪಿದೆ, ಇದನ್ನು ನಾನು ಮಾಡೋದಿಲ್ಲ, ಇದು ಯಾರು ಬ್ರೋಕರ್ ಹತ್ರ ಮಾಡಿ, ನಾನು ಮಾಡೋದಿಲ್ಲ. ಅದು ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಇದೆ. ಹನುಮಂತ ಕಾಮತ್ ಬಂದಿದ್ದಾರೆ ಹೇಳಿ ಆದರೆ ಅದು ಸರಿ ಇರಬೇಕು ಹೇಳಿ. ಹಾಗಾಗಿ ನಮಗೆ ಕೆಲಸ ಅದನ್ನು ನಾನು ಹೇಳ್ತೇನಲ್ಲ, ಒಂದು 24 ವರ್ಷದಿಂದ ಆ ಒಂದು ರೂಲ್ಸನ್ನು ನಾನು ಬ್ರೇಕ್ ಮಾಡಲಿಲ್ಲ. ಹಾಗಾಗಿ ಎಲ್ಲ ಕಚೇರಿಗಳಲ್ಲಿ ನಮಗೆ ಒಂದು ನಮ್ಮ ಕೆಲಸ ಆಗ್ತದೆ. ಹಾಗೆ ಅದನ್ನೇ ಮುಂದುವರಿಸಿಕೊಂಡು ಹೋಗಲಿಕ್ಕೆ ದೇವರು ಈಗ ಇದ್ದದ್ದೇ ಬುದ್ಧಿಯನ್ನು ಕೊಡಬೇಕು. ಯಾಕೆ ಹೇಳಿದರೆ ನಾನು ನೋಡಿದ್ದೇನೆ ಕೆಲವರನ್ನು, ನಾವು ಈಗ ಪ್ರಾರಂಭದಲ್ಲಿ ಒಂದು ಎನ್ ಜಿ ಒ ಏನೋ ಮಾಡಿಕೊಂಡು ನಂತರ ನಾವು ಮೇಲೆ ಮೇಲೆ ಹೋದಾಗ ರೋಲ್ ಕಾಲ್ ಮಾಡ್ತಾರೆ, ಅದು ನಾನು ಈ ವರ್ಷವರೆಗೆ ಮಾಡಲಿಲ್ಲ. ನಾನು ಎಲ್ಲೂ ಕೂಡ ಇದಕ್ಕೆ ರೆಡಿ ಇದ್ದೇನೆ. ಹನುಮಂತ ಕಾಮತ್ ಅವರೇ, ಶಾಸಕರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ, ವೇದವ್ಯಾಸ ಕಾಮತ್ ಅವರು ಏನಂತ ನಿಮ್ಮ ಬಗ್ಗೆ ಅಂತ ಅವ್ರ ಹತ್ರ ಕೇಳೋಣ. ನಮಸ್ಕಾರ ವೇದವ್ಯಾಸ ಕಾಮತ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಹನುಮಂತ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಏನಂತೀರಾ ಅವರೊಂದು ಈ ಒಂದು ಸಮಾಜ ಸೇವೆಗೆ ಎಲ್ಲ, ಏನಂತೀರಾ ತಾವು? ಹನುಮಂತ ಕಾಮತ್ರು ಬಹಳಷ್ಟು ವರ್ಷದಿಂದ ನನ್ನ ಬಾಲ್ಯದಿಂದ ಅವರನ್ನ ಗಮನಿಸ್ತಾ ಇದ್ದೇನೆ. ಬಹಳ ಯಶಸ್ವಿಯಾಗಿ ಅವರು ಸಮಾಜ ಸೇವೆಯನ್ನ ಮತ್ತು ದುರ್ಬಲರಿಗೆ ದೀನ ದಲಿತರಿಗೆ ಕಣ್ಣೀರು ಒರೆಸುವಂತ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ.
ನಾನು ಬಹಳಷ್ಟು ವರ್ಷಗಳಿಂದ ಗಮನಿಸಿದ್ದೇನೆ. ಅವರು ಮಾಡುತ್ತಿರುವಂತ ಕೆಲಸ ಕಾರ್ಯಗಳನ್ನ ಹಲವು ಬಾರಿ ಒಂದು ರಾಜಕೀಯ ಪಕ್ಷದ ಮುಂದಾಳಾಗಿ ಇಲ್ಲ ಒಂದು ಶಾಸಕನಾಗಿ ಕೆಲವು ಬಾರಿ ಎಲ್ಲೋ ಒಂದು ಕಡೆ ಒತ್ತಡಗಳಲ್ಲಿ ನಮಗೆ ಕೂಡ ಮಾಡದಾದಂತ ಕೆಲಸಗಳನ್ನು ಕೂಡ ಅವರು ಮಾಡುವಂತದ್ದು ನಾನು ಗಮನಿಸಿದ್ದೇನೆ. ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದೇ ಒತ್ತಡಗಳು ಬಂದ್ರೆ ಅದಕ್ಕೆ ಮಣಿಯದೆ ಅವರ ಕೆಲಸ ಕಾರ್ಯಗಳನ್ನ ಮೆಚ್ಚುಗೆ ಪಡಿಸಬೇಕಾಗುತ್ತದೆ. ನಾವು ಜನಪ್ರತಿನಿಧಿಗಳು ಜನರಿಂದ ಓಟು ಪಡೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಾಗ ಎಲ್ಲೋ ಒಂದು ಕಡೆ ಒತ್ತಡ ಬಂದಾಗ ನಾವು ಯಾವ ಒತ್ತಡ ಬಂದಾಗ ಒತ್ತಡಕ್ಕೆ ಮಣಿವಂತ ಪರಿಸ್ಥಿತಿ ಇದ್ರೂ ಕೂಡ ಹನುಮಂತ ಕಾಮತರಂತ ವ್ಯಕ್ತಿಗಳು ಅದನ್ನ ಮಣಿಯದೆ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು. ಮತ್ತೆ ಅವರನ್ನು ನಾನು ಬಹಳ ಹತ್ತಿರದಿಂದ ಬಂದಿದ್ದೇನೆ. ಅವರಿಗೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ ಅದು ಯಾರೇ ವ್ಯಕ್ತಿ ಆಗಿರಲಿ ಅದು ಅವರ ಎಷ್ಟೇ ಆತ್ಮೀಯರಿದ್ರೆ ಅವರು ತಪ್ಪು ಮಾಡಿದ್ರೆ ಅವರು ಹೇಳುವಂತ ಒಂದು ಬಹಳ ದೊಡ್ಡ ಗುಣ ಇದೆ ಅದು ನಿಜಕ್ಕೆ ಕೆಲವೊಮ್ಮೆ ನನ್ನಂತ ಶಾಸಕರಿಗೆ ಬಹಳ ತಲೆಬಿಸಿ ಕೂಡ ಕೊಡ್ತದೆ. ಈಗ ಇತ್ತೀಚೆಗೆ ಒಂದು ವಿಷಯದಲ್ಲಿ ವಿಜಯ ಕರ್ನಾಟಕ ಮತ್ತು ವಿಜಯವಾಣಿ ಪೇಪರ್ ನಲ್ಲಿ ಶಾಸಕ ವೇದವ್ಯಾಸ ಕಮತರಿಗೆ ಬಹಳಷ್ಟು ಹಿಗ್ಗಮುಗ್ಗ ಅವರು ಬೈದಿದ್ದಾರೆ. ಆದ್ರೆ ನಾನು ಅವರಿಗೆ ಒಟ್ಟು ಸಬ್ಜೆಕ್ಟ್ ಅನ್ನ ಅರ್ಥಕೊಂಡಾಗ ಒಂದು ಸಾಮಾಜಿಕವಾಗಿ ಅದನ್ನ ಚಿಂತನೆ ಮಾಡಿ ಶಾಸಕರಾದ್ರೂ ನಮ್ಮ ಆತ್ಮೀಯ ಮಿತ್ರರು ಅಂತ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯ ಅದನ್ನ ಇದು ನೋಡದೆ ಶಾಸಕರು ನಮ್ಮವರು ಅಂತ ಹೇಳುವಂತ ಪಾರ್ಶಿಯಾಲಿಟಿ ಮಾಡದೆ ನಮ್ಮನ್ನ ಕೂಡ ಅವರು ತಪ್ಪಿದ್ರೆ ನೇರವಾಗಿ ಅವರು ಹೇಳ್ತಾರೆ. ಯಾರು ತಪ್ಪು ಮಾಡಿದ್ರು ಹೇಳ್ತಾರೆ, ಅವರ ಮನೆ ಮಕ್ಕಳು ತಪ್ಪು ಮಾಡಿದ್ರು ಹೇಳುವಂತ ಒಂದು ಸ್ವಭಾವದ ನೇರ ನುಡಿಯವರು. ಹಾಗಾಗಿ ಅವರು ಒನ್ ಮ್ಯಾನ್ ಆರ್ಮಿ, ಅವರು ಒಬ್ರು ಈ ಬೇರೆ ಬೇರೆ ರೀತಿಯಲ್ಲಿ ಕಷ್ಟದಲ್ಲಿರುವಂತವರ ಕೆಲಸ ಕಾರ್ಯಗಳಿಗೆ ಅದು ಮಹಾನಗರ ಪಾಲಿಕೆ ಇರ್ಬಹುದು, ಆರ್ ಟಿ ಓ ಇರ್ಬಹುದು, ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಇರ್ಬಹುದು, ಎಲ್ಲ ಬೇರೆ ಬೇರೆ ಜನರ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾನು ಕೊನೆಯದಾಗಿ ಅವರಿಗೆ ಒಳ್ಳೆ ರೀತಿಯ ಅವರ ಕೆಲಸ ಕಾರ್ಯಗಳು ಇನ್ನಷ್ಟು ಮುಂದುವರಿಸಲಿ, ಆಸ್ ಎ ಶಾಸಕನಾಗಿ ಎಲ್ಲದರಲ್ಲೂ ಅವರೊಟ್ಟಿಗೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ಲಿಕ್ಕೆ ಆಗುದಿದ್ರು. ಯಾಕಂದ್ರೆ ನಾವು ನಮ್ಮ ಪಕ್ಷ ವ್ಯವಸ್ಥೆ ಬೇರೆ ಬೇರೆ ಇರ್ತದೆ. ಈಗ ನನ್ನ ಆಡಳಿತ ಅವರು ಹನುಮಂತ ಕಾಮತ್ರ ಎಲ್ಲೋ ಜಿಲ್ಲಾಡಳಿತವೋ ಎಲ್ಲೋ ನಮ್ಮ ವ್ಯವಸ್ಥೆಗಳಿಂದ ಏನಾದ್ರೂ ತಪ್ಪು ಗಿಪ್ಪುಗಳು ಆದರೆ ಅವರು ನೇರವಾಗಿ ಹೇಳ್ತಾರೆ, ನಮ್ಗೆ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೂ ಅವರೊಂದಿಗೆ ಅವರಿಗೆ ನಾನು ಶುಭವನ್ನ ಹಾರೈಸ್ತೇನೆ. ಅವರ ಅದೇ ರೀತಿಯ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸಲಿ ಅಂತ ಹೇಳುವಂತದ್ದು ನಾನು ಅವರಿಗೆ ವಿಶೇಷವಾದ ಒಂದು ಏನು ಮನವಿಯನ್ನ ಮಾಡ್ತೇನೆ. ಮತ್ತು ಅವರಂತ ವ್ಯಕ್ತಿಗಳು ಇರುವ ಕಾರಣ ಪ್ರತಿಯೊಂದು ನಾನು ಅಂತ ಹೇಳುವಂಥದ್ದಲ್ಲ, ಪ್ರತಿಯೊಂದು ಪಕ್ಷದ ಅದು ಬಿಜೆಪಿ ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಹೀಗೆ ಎಲ್ಲ ಪಕ್ಷದ ಜನರಿಗೆ ಸ್ವಲ್ಪ ಎಚ್ಚರದಿಂದ ಇರ್ತಾರೆ ಅವರು. ಎಲ್ಲೋ ಒಂದು ಕಡೆ ಹನುಮಂತ ಕಾಮತರು ಬಂದು ಅದನ್ನ ಇದ್ ಮಾಡ್ತಾರೆ ಹೇಳ್ತಾರೆ ಅಂತ ಹೇಳುವಂತ ರೀತಿಯಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ. ನಾನು ಕೆಲವು ಜನ ನನ್ನ ಹತ್ರ ಹೇಳ್ತಾರೆ ಹನುಮಂತ ಕಾಮತರು ನಿಮ್ಮ ಬಹಳ ಆತ್ಮೀಯರಂತೆ, ಹಾಗಾಗಿ ನೀವೇನಾದ್ರೂ ಅವರ ಹತ್ರ ಮಾತಾಡಿಸ್ಕೊಂಡು ಅವರು ಈ ರೀತಿಯಲ್ಲಿ ಏನೋ ಒಂದು ನಿರ್ಧಾರವನ್ನ ಕೈಸ್ಕೊಂಡಿದ್ದಾರೆ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ರೆ ನಾನು ಹೇಳುವುದುಂಟು ಅವರಿಗೆ. ದೇವರ ಹತ್ರ ಹೋಗಿ ಆದ್ರೂ ಮಾತಾಡಬಹುದು, ಹನುಮಂತ ಕಾಮತರ ಹತ್ರ ಮಾತಾಡ್ಲಿಕ್ಕೆ ನನ್ಗೆ ಆಗುದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಅವರು ಶಾಸಕನಾಗಿ ನನ್ನ ತಪ್ಪನ್ನೇ ಪತ್ರಿಕೆಯಲ್ಲಿ ಹೇಳ್ತಾ ಇರುವಾಗ ಕೆಲವೊಮ್ಮೆ ಹೇಳಿದ್ದಾರೆ ಅಂತೇಳಿ, ಆದ್ರೆ ಹಾಗಿರುವಾಗ ಅವರ ಹತ್ರ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಳ್ಳುವಾಗ ನ್ಯಾಯಯುತವಾದ ಸಬ್ಜೆಕ್ಟ್ ಗಳನ್ನ ಮಾತ್ರ ಹೇಳ್ಬೇಕಾಗ್ತದೆ ಬಿಟ್ರೆ, ನಮಗೆ ಕೆಲವರು ಸಾರ್ವಜನಿಕರು ಬಂದವರು ಅವರು ಸಬ್ಜೆಕ್ಟ್ ನ್ಯಾಯಯುತವಾಗಿ ಬರ್ತದೆ, ಅವರು ಅನ್ಯಾಯವಾಗಿ ಮಾಡಿ ಬರ್ತಾರೋ, ಅವರು ತಪ್ಪನ್ನ ಎಸಗಿ ಬರ್ತಾರೋ ನಮ್ಗೆ ಗೊತ್ತಾಗುದಿಲ್ಲ. ಈ ಕುರ್ಚಿಯಲ್ಲಿ ಕೂತ್ಕೊಂಡು ನಾವು ಅದನ್ನ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಅವರ ಕೆಲಸವನ್ನ ನಾವು ಮೆಚ್ಚಿಕೊಳ್ಳುತ್ತೀವಿ, ಅವರ ಇದೇ ರೀತಿಯ ಕೆಲಸ ಕಾರ್ಯಗಳು ನಾವು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳಿದ್ರು ನಾನು ವಿಶೇಷವಾಗಿ ಅವರಿಗೆ ಮನವಿಯನ್ನ ಮಾಡ್ತೇನೆ. ನಮ್ಮವರು ನಮ್ಮೊಳಗಿನವರು ಅಂತೇಳುವಂತ ಕಾರ್ಯಕ್ರಮಕ್ಕೆ ನಮ್ಮ ಕುಡ್ಲದ ಈ ಕಾರ್ಯಕ್ರಮ ನಿಮಗೆ ನಾನು ಶುಭವನ್ನ ಕೊಡ್ತೇನೆ. ಈ ಕಾರ್ಯಕ್ರಮ ಯಶಸ್ಸಿನಲ್ಲಿ ಮೂಡಿ ಬರಲಿ ಅಂತೇಳುವಂತ ಒಂದು ವಿಶೇಷವಾದ ಆರೈಕೆಯನ್ನ ಕೂಡ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೇದವ್ಯಾಸ ಕಾಮತ್ ಅವರು ನಿಮ್ಮ ಆತ್ಮೀಯರು ಸರ್, ಅವರು ಅವರ ಅಭಿಪ್ರಾಯವನ್ನ ಹೇಳಿದ್ರು, ಅದ್ರ ಜೊತೆಗೆ ನಿಮ್ಮ ಮಕ್ಕಳು ಕೂಡ ಒಂದಷ್ಟು ಅವರ ಅಭಿಪ್ರಾಯವನ್ನ ನಿಮ್ ಬಗ್ಗೆ ಹೇಳಿದ್ದಾರೆ, ಒಂದ್ಸಲ ನೋಡ್ಕೊಂಡು ಬರೋಣ. ಸರಿ ಎಸ್ ಸರ್, ಹನುಮಂತ್ ಕಾಮತ್ ಅವರ ಮಕ್ಕಳು ಅರ್ಪಿತಾ ಕಾಮತ್ ಹಾಗೆ ಅಂಕಿತಾ ಕಾಮತ್, ಎಸ್ ಇಬ್ರು ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ, ನೋಡ್ಕೊಂಡು ಬರೋಣ. ನಮಸ್ಕಾರ, ನಾನು ಅಂಕಿತಾ ಎಚ್ ಕಾಮತ್, ಹನುಮಂತ್ ಕಾಮತ್ ರವರ ದೊಡ್ಡ ಮಗಳು. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಈಗ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಮ್ಮ ದೇಶ ಕೊರೋನಾದಿಂದ ಹೋರಾಡ್ತಿದೆ, ಎಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಆದರೆ ಅದು ನನಗೆ ಸಿಗಲಿಲ್ಲ. ನಾನು ಈಗ ಕೂಡ ಬ್ಯಾಂಗ್ಳೂರಲ್ಲೇ ಇದ್ದೇನೆ. ಆದರೆ ಈ ಲಾಕ್ಡೌನ್ ಆಗುವ ಸಮಯದಲ್ಲಿ ನಾನು ನನ್ನ ಪಪ್ಪನಿಗೆ ಕಾಲ್ ಮಾಡಿದ್ದೇನೆ. ಕಾಲ್ ಮಾಡಿ ಹೇಳಿದೆ ನನಗೆ ಇಲ್ಲಿ ತುಂಬ ಹೆದರಿಕೆ ಆಗ್ತಿದೆ, ಐ ಆಮ್ ನಾಟ್ ಏಬಲ್ ಟು ಸ್ಟೇ ಹಿಯರ್, ನನಗೆ ವಾಪಸ್ ನಿಮ್ಮ ಜೊತೆ ಬರಬೇಕು ಅಂತ. ಆಗ ನನ್ನ ಅಪ್ಪ ಒಂದೇ ವಿಷಯ ಹೇಳಿದ್ರು, ನೀನು ಅಲ್ಲೇ ಇರು, ಧೈರ್ಯವಾಗಿರು,
ಲೈಫ್ ಅಲ್ಲಿ ಏನೇ ಬಂದ್ರು ಅದನ್ನು ಫೇಸ್ ಮಾಡಬೇಕು. ಇದು ಒಂದು ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳ್ಬೋದು. ನಾವು ನಮ್ಮ ಮಕ್ಕಳಿಗೆ ಅದು ಕಲಿಸಬೇಕು. ಅಂಡ್ ನನಗೆ ಅದು ನನ್ನ ಅಪ್ಪ ಕರೆಕ್ಟ್ ಟೈಮ್ ಅಲ್ಲಿ ಕಲಿಸ್ತಿದ್ದಾರೆ. ಇನ್ನೊಂದು ವಿಷಯ ಅವರು ಹೇಳಿದ ಏನಂದ್ರೆ, ನಿನ್ನ ಜೊತೆ ಇರುವ ನಿನ್ನ ರೂಮ್ ಮೇಟ್ಸ್, ನಿನ್ನ ಅಕ್ಕಪಕ್ಕದವರು ಅವರನ್ನ ಸಹ ಹೆಲ್ಪ್ ಮಾಡು. ಹೆಲ್ಪಿಂಗ್ ನೇಚರ್ ನನ್ನ ಅಪ್ಪನಿಂದ ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಿದ್ದೇನೆ. ಅದನ್ನು ನಾನು ನನ್ನ ಲೈಫ್ ಅಲ್ಲಿ ಯೂಟಿಲೈಸ್ ಮಾಡ್ಲಿಕ್ಕೆ ಸಹ ತುಂಬಾ ಟ್ರೈ ಮಾಡ್ತಿದ್ದೇನೆ. ನನ್ನ ಅಪ್ಪ ಬೇರೆಯವರಿಗೋಸ್ಕರ ತುಂಬಾ ಕೆಲಸ ಮಾಡ್ತಾರೆ. ನಾನೀಗ ಹೇಳುವುದು ನಿಮಗೆ ಸುಳ್ಳಂತ ಅನಿಸಿದ್ರೆ ನೀವು ಯಾರ ಹತ್ರ ಆದ್ರೂ ಕೇಳ್ಬೋದು ಹನುಮಂತ್ ಕಾಮತ್ ಹೇಗೆ ಅಂತ, ಅವರು ನಿಮಗೆ ಹೇಳ್ತಾರೆ. ಈಗ ನೀವು ನನ್ನ ಹತ್ರ ಬಂದು ಮನೆಯಲ್ಲಿ ನಿನ್ನ ಅಪ್ಪ ಹೇಗೆ ಹೊರಗೆ ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಜೊತೆಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಕೇಳಿದ್ರೆ, ಮನೆಯ ಎನ್ವೈರನ್ಮೆಂಟ್ ಒಂದು ಸ್ಟ್ರಿಕ್ಟ್ ಅಂಡ್ ಫನ್ ಅಂತ ಹೇಳ್ಬೋದು. ಸ್ಟ್ರಿಕ್ಟ್ ಅಂದ್ರೆ ನಮಗೆ ಯಾವಾಗ್ಲೂ ನಮ್ಮ ಅಪ್ಪ ಕಲಿಬೇಕು. ಅಪ್ಪಂದು ಒಂದೇ ಮೋಟಿವ್ ಇದ್ದದು, ಹುಡುಗಿರು ಕಲ್ತು ಮುಂದೆ ಹೋಗ್ಬೇಕು. ಅದಕ್ಕೀಗ ಪ್ರೈಮ್ ಎಕ್ಸಾಂಪಲ್ ನಾನೇ. ನಾನು ಕಲ್ತು ಮುಂದೆ ಬಂದಿದ್ದೇನೆ, ನಾನು ನನ್ನ ಕಾಲಲ್ಲಿ ನಿಂತಿದ್ದೇನೆ. ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲದಿದ್ರೆ ಐ ಡೋಂಟ್ ಥಿಂಕ್ ನಾನು ಇಲ್ಲಿ ಇರ್ತಿದ್ದೆ ಅಂತ. ಇನ್ನೊಂದು ವಿಷಯ ಏನಂದ್ರೆ, ಮನೆಯಲ್ಲಿ ಫನ್ ಅಂತ ಹೇಳಿದೆ. ಫನ್ ಅಂದ್ರೆ ಅಪ್ಪನ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಿಗೋದಿಲ್ಲ. ಅಪ್ಪನಿಗೆ ಕಾಲ್ಸ್ ಬರ್ತಾ ಇರುತ್ತೆ. ನಮ್ಮ ಜೊತೆಗೆ ಕೂತ್ಕೊಂಡಿರುವಾಗ ಕೂಡ ಅಪ್ಪನಿಗೆ ಕಾಲ್ಸ್ ಬರುತ್ತೆ, ಇಲ್ಲಿ ಬನ್ನಿ, ಈ ಕೆಲಸ ಮಾಡಿ, ಈ ಪ್ರಾಬ್ಲಮ್ ಆಗಿದೆ. ಇಲ್ಲದಿದ್ರೆ ಯಾರಾದ್ರೂ ಮನೆಗೆ ಬರ್ತಾರೆ, ಆಗ ಕೆಲವೊಮ್ಮೆ ದುಃಖ ಆಗುತ್ತೆ, ನಮ್ಮ ಜೊತೆಗೆ ಅಪ್ಪ ಇರೋಲ್ಲ ತುಂಬಾ ಸಮಯ ಅಂತ. ಆದ್ರೆ ಒಂದು ಖುಷಿ ಕೂಡ ಇರುತ್ತೆ, ಅಪ್ಪ ಬೇರೆಯವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಇದು ನನಗೆ ಒಂದು ದೊಡ್ಡ ವಿಷಯ. ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅವರು ನನ್ನ ಅಪ್ಪ ಅಂತ. ಮನೆಯಲ್ಲಿ ನಾವೆಲ್ಲರೂ ಕೂತ್ಕೊಂಡಿರುವಾಗ ಏನಾದ್ರೂ ಗಮ್ಮತ್ತಿನ ವಿಷಯ ಮಾತಾಡೋದು, ಮಕ್ಕರ್ ಮಾಡೋದು, ಮತ್ತೆ ಟಿವಿಯಲ್ಲಿ ಏನಾದ್ರೂ ನೋಡೋದು, ಏನೂ ಇಲ್ಲದಿದ್ರೆ ನಾವು ಕೂತ್ಕೊಂಡು ಲೂಡೋ ಆಡ್ತೇವೆ, ಕ್ಯಾರಮ್ ಆಡ್ತೇವೆ, ಇದೆಲ್ಲ. ಹಾಗೆ ನಾನು ನನ್ನ ಅಪ್ಪನ ಜೊತೆಯಲ್ಲಿ ಸ್ಪೆಂಡ್ ಮಾಡಿದ ಎಲ್ಲಾ ಟೈಮ್ ನನಗೆ ಒಂದು ದೊಡ್ಡ ಟ್ರೆಷರ್ ತರ. ಯಾವಾಗ್ಲೂ ಒಂದು ಅಥವಾ ಇನ್ನೊಂದು ಲೆಸನ್ ಸಿಗುತ್ತೆ. ಅಪ್ಪನಿಂದಲೇ ನನಗೆ ದೇಶ ಪ್ರೇಮ, ಬೇರೆಯವರ ಸಹಾಯ ಇದೆಲ್ಲ ಕಲ್ತಿದ್ದೇನೆ. ಅಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡ್ ಫಾರ್ ಎವ್ರಿಥಿಂಗ್. ಐ ಲವ್ ಯು ಅ ಲಾಟ್. ನಾನು ಅರ್ಪಿತಾ ಕಾಮತ್, ಹನುಮಂತ್ ಕಾಮತನ ಮಗಳು. ನನ್ನ ಅಪ್ಪ ಸೋಷಿಯಲ್ ವರ್ಕರ್. ನನ್ನ ಅಪ್ಪ ನಮ್ಮಕ್ಕಿಂತ ಜಾಸ್ತಿ ಬೇರೆಯವರಿಗೆ ಹೆಲ್ಪ್ ಮಾಡ್ತಾರೆ. ನನ್ನ ಅಪ್ಪನ ಮೇಲೆ ನನಗೆ ತುಂಬ ಗರ್ವ ಮತ್ತು ಹೆಮ್ಮೆ ಇದೆ. ಅವರು ಬೇರೆಯವರ ಕೆಲಸ ತುಂಬ ಒಳ್ಳೆಯಾಗಿ ಮಾಡ್ತಾರೆ. ಅವರು ಬೇರೆಯವರ ಏನಾದರೂ ಪ್ರಾಬ್ಲಮ್ ಇದ್ದರೆ, ಗ್ಯಾಸಿದು ಪ್ರಾಬ್ಲಮ್, ನೀರಿದು ಪ್ರಾಬ್ಲಮ್, ರೇಷನ್ ಕಾರ್ಡ್ ಮಾಡಲಿಕ್ಕೆ ಎಲ್ಲಕ್ಕೆ ಸಹಾಯ ಮಾಡ್ತಾರೆ. ಅಪ್ಪ ನಮ್ಮ ಒಟ್ಟಿಗೆ ಟೈಮ್ ತುಂಬ ಕಮ್ಮಿ ಸ್ಪೆಂಡ್ ಮಾಡೋದು, ಯಾಕಂದರೆ ಅವರು ಬೇರೆಯವರ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಬಟ್ ನಮ್ಮೊಟ್ಟಿಗೆ ಮಾಡುವಾಗ ತುಂಬ ಒಳ್ಳೆಯಾಗಿ ಜೋಕ್ಸ್ ಮಾಡಿ ನಮಗೆ ಖುಷಿ ಆಗ್ತದೆ. ಅಪ್ಪ ಬೇರೆಯವರ ಕೆಲಸ ನಮ್ಮಕ್ಕಿಂತ ಜಾಸ್ತಿ ಮಾಡೋದು, ಬೇರೆಯವರಿಗೆ ಹೆಲ್ಪ್ ಸಹ ಜಾಸ್ತಿ ಮಾಡೋದು. ಅಪ್ಪ ಒಂದೊಂದು ಸತಿ ರಾತ್ರಿ ಬರುವಾಗ ತುಂಬ ಲೇಟ್ ಆಗ್ತದೆ, ಬಂದ ನಂತರ ಸಹ ತುಂಬ ಜನರ ಕಾಲ್ ಬರ್ತದೆ, ಮಧ್ಯಾಹ್ನ ಊಟಕ್ಕೆ ಸಹ ಬರೋದು ಕಮ್ಮಿ. ಇದೆಲ್ಲ ಆಗುವಾಗ ಅಪ್ಪನಿಗೆ ಅಪ್ಪನಗೋಸ್ಕರ ಟೈಮ್ ಸಿಕ್ಕುದಿಲ್ಲ. ಬಟ್ ಸ್ಟಿಲ್ ಅವರು ಬೇರೆಯವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅಪ್ಪ ಒಂದೊಂದು ಸತಿ ಜನ ನಮ್ಮ ಮನೆಗೆ ಬರುವಾಗ ಅವರೊಟ್ಟಿಗೆ ತಹಶೀಲ್ದಾರ್ ಆಫೀಸಿಗೆ, DC ಆಫೀಸಿಗೆ ಎಲ್ಲ ಕಡೆ ಹೋಗ್ತಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ. ಇದು ಎಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಒಂದೊಂದು ಸತಿ ಅಪ್ಪ TVಯಲ್ಲೆಲ್ಲ ಬಂದ ವಿಷಯ ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಮಾತಾಡುವಾಗ ನನಗೆ ತುಂಬ ಖುಷಿ ಆಗ್ತದೆ. ನನ್ನ ಅಪ್ಪನ ಬಗ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರುತ್ತಾರೆ, ಅಲ್ಲಿ ನನಗೆ ಅಪ್ಪನ ಮೇಲೆ ತುಂಬ ಮೋಕೆ. ಎಸ್ ಸರ್, ಒಂದು ವಿಡಿಯೋ ನೋಡಿದ್ವಿ, ಎಲ್ಲೋ ಒಂದು ಕಡೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅಂತ ಅನಿಸ್ತಾ ಇದೆಯಾ? ಈಗ ದೊಡ್ಡದಾಗಿದ್ದಾರೆ, ಮತ್ತೆಂತ ಹೇಳಿದರೆ ಸಮಯ ಸಿಕ್ಕುವುದಿಲ್ಲ. ಈಗ ನೋಡಿ, ನಾವು ಒಂದೇ ಇದರಲ್ಲೆಲ್ಲ, ಈಗ ನಾನು ನನ್ನ ಮೋತಿಮಾಲ್ನಲ್ಲಿ ಕೆಲಸ ಬಿಟ್ಟ ನಂತರ 2006 ನಂತರ ನಾನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಹೇಳಿ ನಮ್ಮ ಶಾಸಕರು ಅದರದ್ದು ಅಧ್ಯಕ್ಷರು, ಈಗ 17 ವರ್ಷ ಆಯಿತು. ನಾನು ಅದರದ್ದು ಫುಲ್ ಟೈಮ್ ಕೆಲಸ ಮಾಡ್ತಾ ಇರ್ತೇನೆ.
ನಾವು ಅದರಲ್ಲಿ ನಮ್ಮ ಇದರವರಿಗೆ ಯಾರು ಇಲ್ಲದವರಿಗೆ ಪರ್ ಮಂತ್ ನಮ್ಮ ಟ್ರಸ್ಟಿನಿಂದ 500 ರೂಪೀಸ್ ಕೊಡೋದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೆಲವು ಬಡವರಿಗೆ ಹಾಸ್ಪಿಟಲ್ ಖರ್ಚಿಗೆಲ್ಲ ಕೊಡ್ತೇವೆ ಮತ್ತೆ ನಾವು ಬ್ಲಡ್ ಕ್ಯಾಂಪ್ ಮಾಡ್ತೇವೆ ಎವ್ರಿ ಇಯರ್ ಒಂದು 6 ಕ್ಯಾಂಪ್ ಮಾಡ್ತೇವೆ ಎವ್ರಿ ಟೈಮ್ ಅಬೌವ್ 100 ಯೂನಿಟ್ಸ್ ನಾವು ಕಲೆಕ್ಟ್ ಮಾಡ್ತೇವೆ ಮತ್ತೆ ಕೆಲವು ನಮ್ಮ ಟ್ರಸ್ಟಿನಲ್ಲಿ ನೆಗೆಟಿವ್ ಗ್ರೂಪಿನವರು ಇರ್ತಾರೆ ಮತ್ತೆ ಕೆಲವು ಸಲ ಹೇಗೆ ಹೇಳಿದರೆ ಫ್ರೆಶ್ ಬ್ಲಡ್ ಬೇಕಾಗ್ತದೆ ಆಗ ನಮಗೆ ಕಾಲ್ಸ್ ಬರ್ತದೆ ಆಗ ಅವರಿಗೆ ಒಂದು ಅರೇಂಜ್ಮೆಂಟ್ ಮಾಡೋದು ಅಂಥದ್ದೆಲ್ಲ ಮತ್ತೆ ಸಮಯ ಸಿಕ್ಕುವುದಿಲ್ಲ ನಿಜವಾಗಿ ಕೆಲವರು ಹೇಳ್ತಾರೆ ಎಂಥ ಮರ ಹೇಳಿ ಬಟ್ ನನ್ನ ಮಕ್ಕಳಿಗೂ ನಾನು ಅದು ಒಂದು ಹೇಳಿಕೊಟ್ಟಿರುವುದರಿಂದ ಅವರು ನಾನು ಇರುವ ಸ್ವಲ್ಪ ಸಮಯದಲ್ಲಿಯೇ ಅವರು ಅಡ್ಜಸ್ಟ್ ಮಾಡಿಕೊಳ್ತಾರೆ ಮತ್ತು ಈಗಿನ ನಮ್ಮ ಈ ಮೆಕಾಲೆ ವಿದ್ಯಾಭ್ಯಾಸ ನಮಗೆ ಸ್ವತಂತ್ರ ಬಂದು 70 ವರ್ಷ ಕಳೆದ್ರೆ ಅದೇ ನಡೆಯುವುದು ಮಕ್ಕಳಿಗೆ ಪುರುಸೊತ್ತು ಎಲ್ಲಿದೆ ನೀವು ನೋಡಿ ಆ ಇಷ್ಟು ದೊಡ್ಡ ಚೀಲದಲ್ಲಿ ಪುಸ್ತಕ ಹೊತ್ತುಕೊಂಡು ಹೋಗ್ತಾರೆ ಅದರ ಆ ಇದೆ ಮಕ್ಕಳಿಗೆ ಕಲಿಯುವುದಲ್ಲದೆ ಆ ಪ್ರಾಜೆಕ್ಟ್ ಅದು ಇದು ಹೇಳಿಕೊಟ್ಟು ಮಕ್ಕಳಿಗೆ ಅಪ್ಪ ಅಮ್ಮನೊಟ್ಟಿಗೆ ಹೆಚ್ಚು ಸಮಯ ತಗೊಳ್ಳಿಕ್ಕೆ ಆಗುವುದಿಲ್ಲ ಬಟ್ ಏನೋ ನಡೀತದೆ ನಮ್ಮ ಮಕ್ಕಳಿಗೂ ಅಷ್ಟು ಇರುವ ಸಮಯದಲ್ಲಿ ಅವರನ್ನೊಂದು ಸಂತೋಷದಲ್ಲಿ ಇಟ್ಟುಕೊಳ್ಳುವಂಥದ್ದು ಅದನ್ನು ನಾನು ಮಾಡ್ತೇನೆ ಹಾಗಾಗಿ ಅವರಿಗೆ ಒಂದು ಅಪ್ಪ ಹೆಚ್ಚು ಸಿಕ್ಕುವುದಿಲ್ಲ ಹೇಳುವಂಥದ್ದು ಅಷ್ಟೇನು ಬೇಸರ ಇಲ್ಲ ಹೇಳಿ ನನ್ನ ಅನಿಸಿಕೆ ಹನುಮಂತ್ ಕಾಮತ್ ಅವರೇ ಈಗಲೂ ಒಂದು ಸ್ಮಾಲ್ ಕ್ವಶನ್ಸ್ ರೌಂಡ್ ಇದೆ ಅದಕ್ಕೆ ಒಂದು ಸಿಂಗಲ್ ವರ್ಡ್ನಲ್ಲಿ ಆನ್ಸರ್ ಹೇಳಿ ಜೀವನದಲ್ಲಿ ಇದುವರೆಗೂ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾದಂತಹ ಸದಾ ನಿಮ್ಮ ಜೊತೆ ಇರುವಂತಹ ಗೆಳೆಯ ಯಾರು ನನ್ನ ಇಲ್ಲಿದ್ರೆ ಈಗ ಒಂದು ನಮ್ಮ ಶಾಸಕ ವೇದವ್ಯಾಸ ಕಾಮತ್ ಒಂದು ನಮ್ಮ ಮಂಗಲ್ಪಾಡಿ ನರೇಶ್ ಶೆಣೆ ಹೇಳಿ ಮತ್ತು ಇನ್ನೊಂದು ಶಿವಾನಂದ ಶೆಣೆ ಹೇಳಿದ್ದಾರೆ ಇದ್ದಾರೆ ಮತ್ತು ನಮ್ಮ ಸೇವಾಂಜಲಿಯ ಗ್ರೂಪ್ಸ್ ಇದ್ದಾರೆ ಸಂತೋಷ್ ಭಂಡಾರಿ ಮತ್ತು ಅನಂತ್ ನಾಯ್ಕ್ ಹೀಗೆ ನಮ್ಮ ಹಾಗೆ ತುಂಬ ಬಂದಿದ್ದಾರೆ ಬಟ್ ಎಲ್ಲರೂ ನನಗೆ ಪ್ರತಿ ಸಲ ನಾನೇನಾದರೂ ಮಾಡಿದಾಗ ಇಲ್ಲ ಅವರ ಪರ್ಸನಲ್ ಏನಾದರೂ ತೊಂದರೆಗಳಾದಾಗ ನನ್ನಿಂದ ನಾನು ಅವರಿಗಾದ ಎಲ್ಲರೂ ಹೇಗೆ ಹೇಳಿದರೆ ನೀ ಎಂಥ ಸಾಗಲಿ ನಾವು ಇದ್ದೇವೆ ಹೇಳಿ ಇವತ್ತು ನಾನು ಒಬ್ಬನೇ ಎಲ್ಲಿಗೆ ಸಹ ಹೋಗ್ತೇನೆ ಬಟ್ ಅವರು ನನಗೆ ಕೊಟ್ಟ ಪ್ರೋತ್ಸಾಹ ಮತ್ತು ನನಗೆ ಒಂದು ಧೈರ್ಯ ಇವರು ನನ್ನ ಬೆನ್ನೆಯಿಂದ ಇದ್ದಾರೆ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಜಯಗಳಿಸ್ತೇನೆ ನನ್ನಿಂದ ಜನರಿಗೆ ಕೊಡುವಂಥ ಏನು ಕೆಲಸ ಸೇವೆ ಇದೆ ಅದನ್ನು ಖಂಡಿತ ನಾನು ಮುಂದುವರಿಸ್ತೇನೆ ಹೇಳುವಂಥ ಧೈರ್ಯ ಇದೆ ಸರಿ ನಾಡಿನಲ್ಲಿ ಹಾಗೆ ರಾಷ್ಟ್ರ ರಾಜ್ಯ ಆಗಿರೋದು ಈ ಒಂದು ಮಟ್ಟದಲ್ಲಿ ಅನೇಕ ಹೋರಾಟಗಾರರು ನಮಗೆ ಕಾಣಿಸುತ್ತಾರೆ ನಿಮ್ಮ ಫೇವರೇಟ್ ಯಾರು ಇದರಲ್ಲಿ ಹೋರಾಟಗಾರರು ಹೇಳಿದರೆ ನನಗೆ ಹೋರಾಟಗಾರರದು ಅಷ್ಟು ನಾನು ಇದು ಮಾಡೋದಿಲ್ಲ ಬಟ್ ನನಗೆ ಮೊದಲಿನಿಂದ ಒಂದು ಇದು ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಎಂಥ ಆದರೂ ಕೂಡ ಅವರಿಗೆ ಒಂದು ದೇಶದ ಮೇಲೆ ಒಂದು ಒಂದು ಪ್ರೀತಿ ಇತ್ತು ದೇಶವನ್ನು ಸ್ವತಂತ್ರ ಮಾಡಬೇಕು ಹೇಳಿ ಅವರು ಬಂದ ಕಷ್ಟ ಅವರು ಮಾಡಿದ ಕೆಲಸ ಅದು ಒಂದು ಇನ್ನೊಂದು ಅಂತ ಹೇಳಿದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರೆ ಅವರು ಏನೂ ಇಲ್ಲದೆ ಪ್ರಧಾನಮಂತ್ರಿಗಳಾದರೂ ಕೂಡ ಅವರೊಂದು ದೇಶದ ಬಗ್ಗೆ ಇದ್ದ ಚಿಂತನೆ ಮತ್ತು ಈಗ ನರೇಂದ್ರ ಮೋದಿ ಅವರು ಹೇಗೆ ಹೇಳಿದರೆ ತನ್ನ ಇಷ್ಟು ದೊಡ್ಡ ದೇಶದ ಒಂದು ಪ್ರಜಾಪ್ರಭುತ್ವ ದೇಶದ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅವರದೆಲ್ಲ ಕೆಲ ಓದಿದಾಗ ಅವರ ತಮ್ಮ ಅಣ್ಣನ ಹೆಂಡತಿ ಮೊನ್ನೆ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಇದೆಲ್ಲ ಇದನ್ನೆಲ್ಲ ನಾವು ಮಾದರಿಯಾಗಿ ತಗೊಳ್ಬೇಕು ಇವತ್ತು ಇದನ್ನು ನಾನು ಯಾಕೆ ಹೇಳ್ತೇನೆ ಹೇಳಿದರೆ ನರೇಂದ್ರ ಮೋದಿಯವರು 13 ಮುಖ್ಯಮಂತ್ರಿಗಳಾಗಿದ್ದುಕೊಂಡು 6.5 ಈಗ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅವರು ಹೇಗೆ ತನಗಾಗಿ ಏನು ಚಿಂತಿಸದೆ ದೇಶಕ್ಕಾಗಿ ಚಿಂತಿಸ್ತಾರ ಅವರ ಎದುರಿನಲ್ಲಿ ನಾನು ಒಂದು ಹುಲ್ಲು ಕಡ್ಡಿ ಹಾಗಾಗಿ ನನಗಾಗಿ ಅಲ್ಲದಿದ್ದರು ನನಗೆ ಇಡೀ ದೇಶ ರಾಜ್ಯದ್ದು ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಮಂಗಳೂರಿಗಾದರೂ ಸ್ವಲ್ಪ ಏನಾದರೂ ಮಾಡಬೇಕು ಹೇಳುವಂಥದ್ದು ಅವರೇ ಒಂದು ರೋಲ್ ಮಾಡೆಲ್ ಹೇಳಿ ಅಷ್ಟೇ
ಪ್ರಧಾನಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರಿ. ಪ್ರಸ್ತುತ ಒಂದು ಸಂದರ್ಭ ನಮಗೆಲ್ಲ ಗೊತ್ತು, ಲಾಕ್ಡೌನ್ ಸಂದರ್ಭ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಕೈಗೊಂಡಂತಹ ಒಂದು ನಿರ್ಣಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಪ್ರಧಾನಿಗಳು ತಗೊಂಡ ಈ ಒಂದು ಏನು ನಾಲ್ಕು ಲಾಕ್ಡೌನ್ಗಳು ಸ್ಟೆಪ್ ಬೈ ಸ್ಟೆಪ್, ಇದು ಇಷ್ಟು ಕಟ್ಟುನಿಟ್ಟಾಗಿ ಅವರು ಮಾಡಿದ ಏನಾದರ ಹೋಮ್ವರ್ಕ್ ಅದರಲ್ಲಿ ಜೋಡಿಸಿರುವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಎಲ್ಲ ರಾಜ್ಯಗಳು ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ರೆ ಇವತ್ತು ನಾವು ಇಷ್ಟು ನಮ್ಮಲ್ಲಿ ಪಾಸಿಟಿವ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲಿ ಹೇಗೆ ಹೇಳಿದರೆ, ಒಬ್ಬ ನರೇಂದ್ರ ಮೋದಿ ಇದರ ಬಗ್ಗೆ ಹೋರಾಟ ಮಾಡಿ ಯಾವುದನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸಿದರೆ ಸಾಧ್ಯ ಇದೆ. ಮತ್ತು ಇನ್ನು ನೋಡಿ, ಈ ಕೊರೋನಾ ನಮ್ಮೊಟ್ಟಿಗೆ ಇರುವಂಥದ್ದು, ಹಾಗಾಗಿ ಇನ್ನೂ ಅದನ್ನೇ ನಾವು ಮುಂದುವರಿಸಿದರೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಎಷ್ಟೋ ಮಂದಿಗೆ ಇನ್ನೂ ಅನ್ನ ನೀರಿಲ್ಲದ ಪರಿಸ್ಥಿತಿ ಬರ್ತದೆ. ಕೆಲಸ ಇಲ್ಲ, ಎಷ್ಟು ದಿವಸ ಕೊಡ್ಬೋದು, ಎಷ್ಟು ದಿವಸ ಇರಬಹುದು? ಫ್ಯಾಕ್ಟ್ರಿಗಳಿಲ್ಲ, ಮಾಲಕರು ಮಾಡಿಟ್ಟ ಗಂಟು ಮುಗಿಯುವುದಿಲ್ಲ. ಗಂಟು ಮುಗಿಯದೇ ಇರುವುದು ರಾಜಕೀಯ ನಾಯಕರದು ಮಾತ್ರ, ಭ್ರಷ್ಟ ರಾಜಕೀಯ ನಾಯಕರು, ಬಾಕಿ ಎಲ್ಲರಿಗೂ. ಹಾಗಾಗಿ ಸ್ಲೋಲಿ ಆಗಿ ಲಾಕ್ಡೌನನ್ನು ಸರಿ ಮಾಡ್ತಾ ಹೋದಾಗ ಇನ್ನು ನಾವೇ, ನಾನು ಎಲ್ಲಿ ಹೋಗುವಾಗ ನಾನು ಮಾಸ್ಕ್ ಹಾಕಿಟ್ಟುಕೊಂಡು ಹೋಗಬೇಕು, ತುಂಬ ಜನ ಇರುವಲ್ಲಿ ಹೋಗಬಾರ್ದು, ನಮ್ಮದು ಸಾಮಾಜಿಕ ಅಂತರಗಳನ್ನು ಪಾಲಿಸಬೇಕು, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಆದಷ್ಟು ಭಾಗವಹಿಸದೆ ದೂರ ಇರಬೇಕು. ನಾವಿನ್ನು ಕೊರೋನಾವನ್ನು ನನಗೆ ಬರಬಾರ್ದು, ನನ್ನ ಹೆಂಡತಿ ಮಕ್ಕಳಿಗೆ ಬರಬಾರ್ದು ಹೇಳುವಂಥ ರೀತಿಯಲ್ಲಿ ನಾವಿನ್ನೂ ಹೋಗಬೇಕು. ಹಾಗಾಗಿ ನರೇಂದ್ರ ಮೋದಿ ಅವರು ಏನು ಲಾಕ್ಡೌನ್ ಬಗ್ಗೆ ಮಾಡಿದ್ದಾರೆ ಆ ಕಾರ್ಯ ತುಂಬ ಒಳ್ಳೆಯದು, ಆದರೆ ಅವರು ಹಾಕಿದಂಥ ರೀತಿಯಲ್ಲಿ ಆಗಲಿಲ್ಲ. ಒಂದು 25% ಬಾಕಿ ರಾಜ್ಯಗಳ ಮಂತ್ರಿಮಂಡಲದ ನಿರ್ಲಕ್ಷ್ಯದಿಂದ, ಮತ್ತು ನಮ್ಮ ಜನರಲ್ಲಿ ದಾಲಾಪೂಜಿಯ ಹೇಳುವಂಥ ಒಂದು ಜಾಯಮಾನ ಇರುವುದರಿಂದ ಇಲ್ಲಿ ಆಗಿದೆ. ಈಗ ಮಂಗಳೂರಿನಲ್ಲಿ ಸಹ ಹಾಗೆ ಆಗಿರುವಂಥದ್ದು. ಇಂಥ ಸಮಯದಲ್ಲಿ ನಾವು ರಾಜಕೀಯ ಮಾಡಬಾರದು, ಜನರ ಜೀವದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇಲ್ಲಿ ಹೇಗೆ ಹೇಳಿದರೆ, ನಾವು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಕೊರೋನಾವನ್ನು ನಮ್ಮ ದೇಶದಿಂದ ವಿಶ್ವದಿಂದ ಓಟಿಸುವ ಮಟ್ಟಿನಲ್ಲಿ ನಾವು ಎಲ್ಲರೂ ಒಂದಾಗಿ ಹೋದರೆ ಮಾತ್ರ ಸಾಧ್ಯ ಆಗ್ತದೆ. ಈಗ ಎಂಥದ್ದು ಅವರು ಮಾಡಿದನ್ನು ಇವರು ತಪ್ಪು ಹೇಳೋದು, ಇದರಲ್ಲೇ ರಾಜಕೀಯ ಬೇಕಾ ಹೇಳೋದು? ಹಾಗಾಗಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಅದನ್ನು ನಾವು ಪಾಲಿಸುವಂಥ ಕೆಲಸ ಮಾಡಿ ಕೊರೋನಾವನ್ನು ತಡೆಗಟ್ಟಬೇಕು ಹೇಳುವಂತ. ತಮ್ಮ ಒಂದು ಹೋರಾಟದ ಬದುಕಿನಲ್ಲಿ ಯಾವುದಾದ್ರೂ ಒಂದು ಕೆಲಸ ಇನ್ಕಂಪ್ಲೀಟ್ ಅಂತ ಆಗಿದೆಯಾ? ಇನ್ಕಂಪ್ಲೀಟ್ ಅಂದರೆ ಕೆಲಸ ಆಗಿಲ್ಲ. ಅದೇ ನನ್ನ ಮುಖ್ಯ ಧ್ಯೇಯ ಇದ್ದದ್ದು ಹೇಳಿದರೆ, ನಾನು ಜಾರ್ಜ್ ಫರ್ನಾಂಡಿಸ್ ಅವರದು ಹೇಳಿದರೆ, ಅವರು ಮಂಗಳೂರಿನಿಂದ ಮುಂಬೈಗೆ ಹೋಗಿ ಅವರದೊಂದು ವರ್ಲ್ಡ್ ರೆಕಾರ್ಡ್ ಅದು, ಇದೇ ರೈಲನ್ನು ಬಂದ್ ಮಾಡಿದಂಥದ್ದು ಜಾರ್ಜ್ ಫರ್ನಾಂಡಿಸ್. ಒಂದು ಒಂದು ನಮ್ಮ ಮಂಗಳೂರಿನವರೇ ಹೇಳುವಂಥದ್ದು. ಮತ್ತು ಇಡೀ ರಾಜಕೀಯ ಇಂದಿರಾ ಗಾಂಧಿ ಅಂತ ಒಂದು ಸ್ಟ್ರಾಂಗ್ ಲೀಡರನ್ನು ನಿದ್ದೆಗೆಡಿಸಿದಂಥ ವ್ಯಕ್ತಿ ಅವರದ್ದು ಸಹ ಹಾಗೆ ಇದ್ದದ್ದು. ಅವರು ಸಹ ನೋಡಿ, ಕೊನೆಯ ತನಕ ಅವರು ಭ್ರಷ್ಟಾಚಾರದ ವಿರುದ್ಧ ಇದ್ದರು. ಅವರ ಕುರ್ತವನ್ನು ಅವರೇ ಹೋಗದು ಅವರೇ ಒಣಗಿಸಿ ಅದಕ್ಕೆ ಇಸಿರಿ ಇಲ್ಲದೆ ಆಗ್ತಿದ್ದರು. ಸೆಂಟ್ರಲ್ ನಮ್ಮ ದೇಶದ ರಕ್ಷಣಾ ಮಂತ್ರಿ ಆಗಿದ್ದುಕೊಂಡು ಕೂಡ ಅಂಥ ವ್ಯಕ್ತಿಯೇ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಹೇಳುವಂಥ ಕನಸು ಕೊಂಡವರು. ನಾನು ಸಹ ಭ್ರಷ್ಟಾಚಾರ ನಿಲ್ಲಿಸಬೇಕು ಹೇಳಿದರೆ ನಾನು ಹೇಳ್ತೇನೆ, ಖಂಡಿತವಾಗಿಯೂ ಭ್ರಷ್ಟಾಚಾರವನ್ನು ನಮ್ಮ ದೇಶದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತು ಪ್ರತಿಯೊಬ್ಬರು ಅವರ ಕೆಲಸವನ್ನು ಬ್ರೋಕರ್ ಮುಖಾಂತರ ಮಾಡಿಸ್ತಾರೆ. ಬ್ರೋಕರ್ ಮುಖಾಂತರ ಮಾಡುವಾಗ ಅಲ್ಲಿರುವ ಅಧಿಕಾರಿಗಳಿಗೆ ಹಣ ಕೊಡಲೇಬೇಕು. ಎಲ್ಲಿಯವರೆಗೆ ನಾವು ಹಣ ಕೊಡುವವರು ಇರ್ತೇವ ಅಲ್ಲಿಯವರೆಗೆ ತಗೊಳ್ಳುವವ ಇರ್ತಾನೆ. ಭ್ರಷ್ಟಾಚಾರ ಮುಕ್ತ, ಲಂಚಾವತಾರ ಮುಕ್ತ ಆಗಬೇಕಾದ್ರೆ ಫಸ್ಟಿಗೆ ನಮ್ಮ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನಮ್ಮದು ಕರೆಕ್ಟ್ ಇದ್ದ ಕೆಲಸಕ್ಕೆ ನಾವು ಲಂಚ ಕೊಡುವುದಿಲ್ಲ ಹೇಳಿದರೆ ಅದಾಗ್ತದೆ. ಕಾಮಗಾರಿ ನಡೆಯುವಾಗ, ಯಾವುದೇ ಒಂದು ಇದಾಗುವಾಗ ಜನರು ಅದರಲ್ಲಿ ಭಾಗವಹಿಸಬೇಕು. ಅದು ಕಳಪೆ ಆಗಿರುವುದರ ಬಗ್ಗೆ ಧ್ವನಿ ಎತ್ತಬೇಕು, ಇಲ್ಲ ನಮಗೆ ನಮ್ಮಂಥವರಿಗೆ ತಿಳಿಸಬೇಕು. ಆಗ ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಆಗ್ತದೆ. ಭ್ರಷ್ಟಾಚಾರ ನಿಲ್ಲಿಕ್ಕೆ ಆಗಲಿಲ್ಲ, ಆ ಒಂದು ದುಃಖ ನನಗೆ ಈಗಲೂ ಇದೆ. ಆ ಕೊರಗು ಹೋಗುವುದಿಲ್ಲ ಹೇಳುವುದು ನನಗೆ ಗೊತ್ತಿದೆ. ಸರ್, ನಿಮ್ಮ ಆಸೆ ಏನು?
ನನ್ನ ಆಸೆ ಒಂದೇ ಎಂದು ಅಂತ ಹೇಳಿದರೆ ಇಷ್ಟರವರೆಗೆ ನಮ್ಮ ದೇಶ ಹೇಗೆ ನಡೆದಿದೆ ಈಗ ಕೊರೋನಾ ಬಂದ ನಂತರ ನಮ್ಮ ದೇಶ ತಕೊಂಡಿರುವ ಸ್ಟೆಪ್ಗಳಿಂದ ಮತ್ತೆ ದೇಶ ಇವತ್ತು ಇಡೀ ವಿಶ್ವಕ್ಕೆ ನಮ್ಮ ಇಲ್ಲಿಂದ ಔಷಧಿಗಳನ್ನು ಕಳಿಸಿರುವುದು ಈಗ ಇಡೀ ವಿಶ್ವ ಒಂದು ನಮ್ಮ ಭಾರತವನ್ನು ನೋಡ್ತಾ ಇದೆ ಭಾರತದತ್ತ ಕಣ್ಣಿಟ್ಟುಕೊಂಡಿದ್ದಾರೆ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಬಲ ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಈ ದೇಶ ವಿಶ್ವಗುರು ಆಗಬೇಕು ಒಂದು ದಿವಸ ಹೇಗೆ ನಾವು ಅಮೆರಿಕವನ್ನು ದೊಡ್ಡಣ್ಣ ಅಂತ ಹೇಳ್ತೀರಾ ನನ್ನ ದೇಶ ದೊಡ್ಡಣ್ಣ ಆಗಬೇಕು ನನ್ನ ದೇಶ ವಿಶ್ವಗುರು ಆಗಬೇಕು ಅದೊಂದು ಕನಸು ನನ್ನದಿದೆ ಸರ್ ಈಗ ದೇಶದಲ್ಲಿ ನಿಮ್ಮ ಇಷ್ಟದ ಒಂದು ರಾಜಕಾರಣಿ ಯಾರು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ನರೇಂದ್ರ ಮೋದಿ ಅವರತ್ರ ಹೇಳ್ತೀರಾ ಅಲ್ವಾ ರಾಜ್ಯದಲ್ಲಿ ಕೇಳಿದ್ರೆ ಯಾರು ನಿಮ್ಮ ಇಷ್ಟದ ರಾಜಕಾರಣಿ ರಾಜ್ಯದಲ್ಲಿ ನನಗೆ ಯಾರೂ ಕಾಣುವುದಿಲ್ಲ ಹೇಳಿದರೆ ಆದರೂ ನನ್ನದೊಂದು ನಮ್ಮ ಈಗ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರ ಇಷ್ಟ ರಾಜ್ಯದಲ್ಲಿ ಸ್ವಲ್ಪ ಹೇಳಿದರೆ ಒಳ್ಳೆಯ ಒಂದು ವ್ಯಕ್ತಿ ಮತ್ತು ಒಂದು ಏನೋ ಒಂದು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಬೇಕು ಬಡ ಮಕ್ಕಳಿಗೆ ವಿದ್ಯೆ ಸಿಕ್ಕಬೇಕು ಹೇಳುವಂಥ ರಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮತ್ತು ಅವರದು ಇಷ್ಟರ ತನಕ ನಾನು ಓದಿದ್ದು ಟಿ ವಿಗಳಲ್ಲಿ ನೋಡಿದ್ದು ಪ್ರಕಾರ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಲ್ಲಿ ಕೇಳಿ ಬರಲಿಲ್ಲ ಹಾಗಾಗಿ ಇಲ್ಲ ಹಾಗಾಗಿ ಈಗ ರಾಜ್ಯದ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಒಂದು ಉತ್ತಮ ರಾಜಕಾರಣಿ ಸುರೇಶ್ ಕುಮಾರ್ ಅವರು ತಮ್ಮ ಸ್ನೇಹಿತ ವೇದವ್ಯಾಸ ಕಾಮತ್ ಅವರ ಬಗ್ಗೆ ಏನು ಹೇಳಿಲ್ಲ ವೇದವ್ಯಾಸ ಕಾಮತ್ ಅವರೀಗ ರಾಜಕೀಯದಲ್ಲಿ ಬಚ್ಚ 2 ವರ್ಷ ಆದದಷ್ಟೇ ಅಂಬೆಗಾಲು ಇಡ್ತಾ ಇದ್ದಾರೆ ಈಗ ಅವರು ರಾಜಕೀಯದ ಒಂದು ನಂಟು ಬೆಳೆಸಿರುವುದಷ್ಟೇ ರಾಜಕೀಯದ ಲಾಕ್ಗಳನ್ನು ಅವರಿಗೆ ಬೀಳಲಿಕ್ಕೆ ಪ್ರಾರಂಭ ಆದದ್ದು ಮಾತ್ರ ಇನ್ನೂ ಅವರು ಲಾಕ್ ಬಿಡಿಸಬೇಕು ಮತ್ತು ಅವರ ಫ್ರೆಂಡ್ ಸರ್ಕಲ್ನಲ್ಲಿ ಹೆಚ್ಚಿನವರು ಸ್ವಲ್ಪ ಸ್ವಲ್ಪ ಅವರಿಗೆ ಹೇಳ್ತಾ ಇರುವುದರಿಂದ ಅವರು ಕೆಲವು ಅದರಲ್ಲಿ ನಾವು ಹೇಳಿದ್ದನ್ನು ಎಲ್ಲವನ್ನು ಅಲ್ಲದಿದ್ದರು ಕೆಲವು ನಾವು ಹೇಳಿದವರಿಗೆ ಸರಿ ಕಾಣದೇ ಇರುವಾಗ ಅದನ್ನು ಬಿಟ್ಟು ಸರಿ ಕಂಡದನ್ನು ಮಾಡ್ತಾ ಇದ್ದಾರೆ ಅವರಿಗೊಂದು ಭ್ರಷ್ಟಾಚಾರ ರಹಿತವಾಗಿ ಯಾಕೆ ಹೇಳಿದರೆ ಅವರಿಗೆ ಹಣ ಮಾಡುವಂಥ ಅವಶ್ಯಕತೆ ಇಲ್ಲ ಹೇಳಿದರೆ ಅವರದೇ ಬಿಸ್ನೆಸ್ ಇದೆ ಮತ್ತು ಅವರನ್ನು ನಾನು ಇಷ್ಟು ನೋಡಿದ ಪ್ರಕಾರ ಅವರು ರಾಜಕೀಯಕ್ಕೆ ಬರುವ ಮೊದಲಿನಿಂದಲೂ ಬಡವರ ಬಗ್ಗೆ ಒಂದು ಭಾಳ ಚಿಂತನೆ ಇದ್ದವರು ಸಹಾಯ ಮಾಡಿದವರು ಬಂದವರನ್ನು ಯಾರನ್ನು ಒಂದು ಖಾಲಿ ಕೈಯಲ್ಲಿ ಕಳಿಸಲಿಲ್ಲ ಹಣದ ಹುಚ್ಚಿಲ್ಲ ಹಾಗಾಗಿ ಅವರು ಭ್ರಷ್ಟಾಚಾರ ಮಾಡುವುದಿಲ್ಲ ಹೇಳುವಂಥದ್ದು ನಾನು ಖಂಡಿತವಾಗಿ ನನಗೆ ಆತ್ಮವಿಶ್ವಾಸ ಇದೆ ಯಾಕೆ ಹೇಳಿದ್ರೆ ಒಂದು 24 ವರ್ಷದಿಂದ ನಾನು ವೇದವ್ಯಾಸ ಕಾಮತ್ರ ಒಟ್ಟಿಗೆ ಇದ್ದವನು ತಿರುಗಾಡ್ಲಿಕ್ಕೆ ಹೋಗುದು ಅವರ ಒಂದು ಮನೆಯ ಸದಸ್ಯನಾಗೆ ಅವರ ತಂದೆ ಆಗಲಿ ಅವರ ಅಣ್ಣ ಆಗಲಿ ಅವರ ಮನೆಯವರೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡಿದರೆ ಹತ್ತಿರದಿಂದ ನೋಡಿದ್ದೇನೆ ನಾನು ಹಾಗಾಗಿ ಅವರು ಭ್ರಷ್ಟ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ವಿಶ್ವಾಸ ಇದೆ ಒಮ್ಮೊಮ್ಮೆ ಸ್ವಲ್ಪ ಹೆದರಿಕೆ ಆಗ್ತದೆ ಹೇಗೆ ಹೇಳಿದರೆ ಈ ಒಂದು ತುಳುವಿನಲ್ಲಿ ಗಾದೆ ಇದೆ ನೋಡಿ ಪಂಜಿದೊಟ್ಟಿಗೆ ಸೇರಿದ ಕಂಜಿಲ ಪ್ರೀತಿಯಿಂದ ಹೇಳಿ ಆಗ ಅವರು ಆಗಬಾರ್ದು ನಾವು ಅವರನ್ನು ತಡೆಗಟ್ಟಬೇಕು ಪಂಜಿದೊಟ್ಟಿಗೆ ಪೋಚಿ ಪೆತ್ತದೊಟ್ಟಿಗೆ ಉಪ್ಪು ಹೇಳಿ ಹಾಗಾಗಿ ಅವರ ವಿಶ್ವಾಸ ಇದೆ ನನಗೆ ಅವರೊಟ್ಟಿಗೆ ಬಟ್ ಅವರು ಇನ್ನು ಮುಂದಕ್ಕೆ ಅವರೊಂದು ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ತಾರೆ ಮತ್ತು ಅವರು ಮಂಗಳೂರಿನಲ್ಲಿ ಖಂಡಿತವಾಗಿ ಇಷ್ಟರ ತನಕ ನಮ್ಮ ಮಂಗಳೂರಿನಲ್ಲಿ ಶ್ರೀನಿವಾಸ್ ಮಲ್ಯರು ಇವತ್ತಿಗೂ ನಾವು ಅವರನ್ನು ನೆನಪು ಮಾಡ್ತೇವೆ ಅವರಾಗೆ ಇವರು ಆಗ್ತಾರೆ ಆಗಬೇಕು ಹೇಳುವುದು ನನ್ನ ಮನಸ್ಪೂರ್ವಕ ಒಂದು ಪ್ರಾರ್ಥನೆ ದೇವರಲ್ಲಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಸದ್ಯ ಪರಿಸ್ಥಿತಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೈಗೊಂಡಿರುವಂತಹ ಒಂದು ನಿರ್ಣಯಗಳ ಬಗ್ಗೆ ನಿಮ್ಮ ನಿಲುವು ಏನು ನೋಡಿ ಇಲ್ಲಿ ಒಂದು ದೊಡ್ಡ ತೊಂದರೆ ಆದದ್ದು ಹೇಳಿದ್ರೆ ಜಿಲ್ಲಾಡಳಿತ ಒಂದು ಸ್ಟ್ರಾಂಗ್ ಸ್ಟೆಪ್ಗಳನ್ನು ತಗೊಳ್ಳಿಲ್ಲ ಇಲ್ಲದಿದ್ರೆ ಇದರಲ್ಲಿ ತುಂಬಾ ನಾವು ಇದನ್ನು ನಮ್ಮಲ್ಲಿ ಪಾಸಿಟಿವ್ಸ್ ಕಡಿಮೆ ಬರಬಹುದಿತ್ತು ಹೇಗೆ ಹೇಳಿದರೆ ಕೇಂದ್ರ ಸರ್ಕಾರ ಮಾಡಿದ ಏನು ಅದಕ್ಕೆ ಬೇಕಿದ್ದ ನಿಯಮಗಳನ್ನು ನಾವು ಇಲ್ಲಿ ಪಾಲಿಸಲಿಲ್ಲ
ಇಲ್ಲಿ ಅದಕ್ಕೆ ಕಾರಣ ಅಂತ ಹೇಳೋದೇ ಗೊತ್ತಾಗೋದಿಲ್ಲ. ಈಗ ಒಂದು ಐ ಎ ಎಸ್ ಅಧಿಕಾರಿಯಾಗಿದ್ದುಕೊಂಡು ಅವರು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ತಿದ್ರೆ ಇಷ್ಟೆಲ್ಲ ನಮಗೆ ಇದಾಗ್ತಿರಲಿಲ್ಲ. ಏನೋ ಒಂದು ರಾಜಕೀಯ ವ್ಯಕ್ತಿಗಳೊಂದಿಗೆ ಮತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು ತಾಳಮೇಳ ಇಲ್ಲದ ರೀತಿಯಲ್ಲಿ ಇಲ್ಲಿ ಕೊರೋನಾದ ಬಗ್ಗೆ ಕೆಲಸಗಳಾಗಿದೆ. ತುಂಬ ತುಂಬ ಹೇಳಿದರೆ ಅದು ಪಟ್ಟಿ ಮಾಡಿದರೆ ನಮ್ಮಲ್ಲಿ ಇಲ್ಲಿ ಆಗಿರುವ ಜಿಲ್ಲಾಡಳಿತದಿಂದ ಆಗಿರುವ ಮಿಸ್ಟೇಕ್ಗಳು ತುಂಬ ಇದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ನಮ್ಮ ಮಂಗಳೂರಿನಲ್ಲಿ ನಮಗೆ ಒಂದು ಬೇರೆ ಒಂದು ಕಿರೀಟ ಇದ್ದಾಗೆ ನಾವು ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಗೊತ್ತಿದ್ದೆ ಹೇಳೋದು. ಅದರಿಂದ ನಾವು ಅದೇನಾಗೋದಿಲ್ಲ ಇದೇನಾಗೋದಿಲ್ಲ ಹಾಗೆ ಮಾಡಬಾರದು. ಈಗ ನಮ್ಮ ಕುಟುಂಬದ ವೀಕ್ಷಕರಲ್ಲಿ ನನ್ನ ಒಂದು ವಿನಂತಿ, ಈಗ ನಾಳೆಯಿಂದ ಏನು ಬದಲಾವಣೆಗಳಾಗ್ತದೆ ಆದರೂ ಕೂಡ ದಯವಿಟ್ಟು ಎಲ್ಲರೂ ಹೊರಗೆ ಬರುವಾಗ ಮಾಸ್ಕ್ ಧರಿಸಿಕೊಂಡು ಬರಿ, ಇನ್ನಿ ಎಲ್ಲಿ ಹೋಗುವಾಗ ನಾವು ಸೋಷಲ್ ಡಿಸ್ಟೆನ್ಸಿಂಗ್ ಇಟ್ಟುಕೊಳ್ಳೋಣ, ಅನಗತ್ಯವಾಗಿ ಹೊರಗೆ ತಿರುಗುವುದನ್ನು ಬಿಡಿ, ಅಗತ್ಯ ಇದ್ದರೆ ಮಾತ್ರ ಬನ್ನಿ ಇಲ್ಲದಿದ್ದರೆ ಬರಬೇಡಿ. ಇದರ ವಿರುದ್ಧ ನಾವು ಒಂದ ಎಲ್ಲವನ್ನು ಜಿಲ್ಲಾಡಳಿತ ಮಾಡ್ತದೆ, ಎಲ್ಲವನ್ನು ರಾಜಕಾರಣಿಗಳು ಮಾಡ್ತಾರೆ ಹೇಳುವುದಲ್ಲ, ನಮ್ಮದು ಸ್ವಂತ ಇದರಲ್ಲಿ ನಾವು ಎಲ್ಲ ಸೇರಿಕೊಂಡು ಇಲ್ಲಿ ಕೊರೋನಾ ಮುಕ್ತ. ಈಗ ಉಡುಪಿ ಆದದ್ದು ಗಲ್ಫಿನಿಂದ ಬಂದು ಅಲ್ಲಿ ಬಂತು, ನಾವು ಅದನ್ನು ಅದರ ಇನ್ನೊಂದು ಇವತ್ತು ಬರ್ತದೆ ಫ್ಲೈಟ್, ದೇವರಲ್ಲಿ ಪ್ರಾರ್ಥಿಸೋಣ ಅದರಲ್ಲಿ ಯಾರೂ ಪಾಸಿಟಿವ್ ಇಲ್ಲದಾಗೆ, ಮತ್ತು ನಾವು ಇನ್ನು ಪಾಸಿಟಿವ್ ಬರದಾಗೆ ನಾವು ಕಟ್ಟುನಿಟ್ಟಾಗಿ ಏನು ಕೊರೋನಾದ ಬಗ್ಗೆ ನಾವು ಆ ನಿಯಮಗಳನ್ನು ಪಾಲಿಸಬೇಕು, ನಾನು ನನ್ನ ಮನೆಯವರು ನನ್ನ ಕುಟುಂಬಸ್ಥರು ಹಾಗೆ ನಾವು ಮಾಡ್ತಾ ಹೋದರೆ ಈ ಒಂದು ಕೊರೋನಾದ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ. ಲಂಚಬಕ ಅಧಿಕಾರಿಗಳಿಗೆ ಸ್ವಲ್ಪ ಹನುಮಂತ ಕಾಮತ್ ಅವರಂದ್ರೆ ಸ್ವಲ್ಪ ಹೆದರಿಕೆ ಜಾಸ್ತಿ ಅಲ್ವಾ? ನಿಮ್ಗೆ ಯಾರಾದ್ರೂ ಯಾವತ್ತಾದ್ರೂ ಲಂಚ ಕೊಡೋದಕ್ಕೆ ಟ್ರೈ ಮಾಡಿದಾರೆ ಸರ್? ಅಂದಿದ್ದಾರೆ ಅಂದಿದ್ದಾರೆ. ಆಗ ನಾನು ಮೋತಿಮಾಲ್ನಲ್ಲಿ ಕೆಲಸಕ್ಕೆ ಇದ್ದೆ, ಆಗ ಮಂಗಳೂರು ಮಹಾನಗರ ಪಾಲಿಕೆ ಒಂದು ಭ್ರಷ್ಟಾಚಾರದ ಬಗ್ಗೆ ನಾನು ಆವಾಗ ಆರ್ ಟಿ ಐ ಸರಿಯಾಗಿ ದೇಶದಲ್ಲಿ ಬರಲಿಲ್ಲ, ಕರ್ನಾಟಕದಲ್ಲಿ ಆರ್ ಟಿ ಐ ಇತ್ತು. ಆವಾಗ ನಾನು ಆರ್ ಟಿ ಐಲ್ಲೆಲ್ಲ ತೆಗೆದು ನಾನು ದೂರು ಕೊಟ್ಟಿದ್ದೆ, ದೂರು ಕೊಟ್ಟು ಅದು ಪ್ರೂವ್ ಆಗಲಿಕ್ಕೆ ಹೇಳಿ ಆಗ್ತಿತ್ತು. ಆವಾಗ ಇನ್ನು ಮಂಗಳೂರಿನ ನಾನು ಮೋತಿಮಾಲ್ನಲ್ಲಿ ಇರುವಾಗ ಇಬ್ಬರು ಪತ್ರಕರ್ತರು, ಆವಾಗ ಒಂದು ಲೋಕಲ್ ಚಾನಲ್ ಇತ್ತು, ಅದರ ಓನರ್ ಮತ್ತು ಅದರ ಒಬ್ಬರು ಮೋತಿಮಾಲಿಗೆ ಬಂದಿದ್ದರು. ನಮ್ಮಲ್ಲಿ ನಾವು ಇರುವಲ್ಲಿಗೆ ಬಿಡೋದಿಲ್ಲ, ಅದು ಸ್ಟಾರ್ ಹೋಟೆಲ್ ಅದ್ರಲ್ಲಿ ಲಾಬಿ ಹೇಳಿತ್ತು. ನನ್ನನ್ನು ನನ್ನ ಜನ ಬಂದಿದ್ದು ಹೇಳಿದ್ರು, ನಾನು ಬಂದೆ, ನನಗೆ ಪರಿಚಯ ಇತ್ತು, ನನಗೆ ಮೊದಲಿನಿಂದ ಈ ಮೀಡಿಯಾದ ಹೆಚ್ಚಿನವರದ್ದು ನನಗೆ ಪರಿಚಯ ಆತ್ಮೀಯತೆ. ಆಗ ಅವರು ಹೇಳಿದರು ನೀವೊಂದು ಇಂಥ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದನ್ನು ನೀವು ಹಿಂದೆ ತೆಗಿಬೇಕು. ನಾನು ಹೇಳಿದ್ದೆ ಹಿಂದೆ ತೆಗಿಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಎಲ್ಲ ಹೇಳಿ ಅಲ್ಲ ಅಲ್ಲ ಹಾಗೆ ಹೀಗೆ ಅಲ್ಲಿ ತುಂಬ ಮಾತಾಡ್ತಾಯಿತ್ತು. ಮತ್ತು ಒಂದು ಪ್ಲಾಸ್ಟಿಕ್ ಚೀಲವನ್ನು ಹೀಗೆ ತೆಗೆದು ಕೊಟ್ಟರು. ಆವಾಗ 1,000 ನೋಟು ಬರಲಿಲ್ಲ, 500 ನೋಟು, 15 ಲಕ್ಷ ರೂಪಾಯಿ ಆವಾಗದ್ದು. ಇದು ನಾನು ನಿಮ್ಗೆ ಹೇಳಿದ್ದು 2005. ನಾನು ಹೇಳಿದ್ದೀನಿ ನಾನು ತಗೊಳ್ಳೋದಿಲ್ಲ, ಅಲ್ಲ ನಾವು ಕಷ್ಟದಲ್ಲಿದ್ದೇವೆ, ನೀವು ಇದನ್ನು ತಗೊಂಡ್ರೆ ನಮಗೆ 2 ಲಕ್ಷ ಕೊಡ್ತೇನೆ ಹೇಳಿದ್ದಾರೆ. ನಾನು ಹೇಳಿದೆ ಈ 15 ಲಕ್ಷ ಸಹ ಕೊಂಡೋಗು, ಕೊಟ್ಟಿದ್ದೇನೆ ಹೇಳು, ನೀನು 2 ಲಕ್ಷ ತಗೋ, ನಾನು ತಗೋದಿಲ್ಲ ಕೇಸ್ ಅಂತ ಹೇಳಿದೆ. ಅಂತ 1 ಗಂಟೆ ಲಾಸ್ಟಿಗೆ ನನಗೆ ತಲೆಬಿಸಿ ಆಯಿತು. ನಾನು ಹೇಳಿದ್ದೆ ನೀವು ಹೋಗ್ತೀರೋ ನಾನು ಸೆಕ್ಯೂರಿಟಿಯನ್ನು ಕರಿಬೇಕು, ನಾನು ಆಗೋದಿಲ್ಲ ಹೇಳಿದ್ದೇನೆ ಆಗೋದಿಲ್ಲ ಹೇಳಿ ನಾನು ಮತ್ತೆ ಆ ಮಾತು ಹೇಳಲೇ ಇಲ್ಲ. ಅವರು ನಂತರ ಅದನ್ನು ಐ ಬ್ಯಾಂಗ್ಳೂರಿದ್ದು ಒಬ್ಬರು ರಿಪೋರ್ಟರ್ ಇದ್ದು ಅವರ ಹತ್ರ ಇವರು ಹೇಳಿದ್ರು, ಅವರು ನನ್ನ ಹತ್ರ ಕೇಳಿದರು ಹೌದಾ ಹೇಳಿ. ನಾನು ಯಾರಿಗೂ ಹೇಳಿಲ್ಲ ಅದನ್ನು ಆಗಿದೆ ಹೇಳಿ, ಯಾಕೆ ಹೇಳಲಿಲ್ಲ ಹೇಳಿದೆ, ಈ ಇಬ್ಬರ ಮರ್ಯಾದೆ ಹೋಗ್ತದಲ್ಲ ತಗೊಂಡು ಬಂದ ಅದು. ಆಗ ಆವಾಗ ಆಗ ಇಂದ ನಾನು ತುಂಬ ಸಲ ಇದಾಗಿದೆ, ನಾನು ಇದು ಮಾಡಲಿಲ್ಲ. ಒಮ್ಮೆ ಒಮ್ಮೆ ಒಬ್ಬರದೊಂದು ಜಾಗದ್ದು ಒಂದು ಪ್ರಾಬ್ಲಮ್ ಇತ್ತು, ಅದು 1.7 ಎಕರೆ ಏನು ಜಾಗದ್ದು ಪ್ರಾಬ್ಲಮ್ ಇತ್ತು, ನಾನು ಅದನ್ನು ಅವರಿಗೆ ಸರಿ ಮಾಡಿ ಕೊಟ್ಟದ್ದು.
ಸರಿಮಾಡಿ ಕೊಟ್ಟದ್ದಕ್ಕೆ ಹೇಳಿದರೆ ಇಲ್ಲಿ ತಾಲೂಕು ಆಫೀಸರ್ನಲ್ಲಿ ಡಿಮಾಂಡ್ ಮಾಡಿ ಅಂಥದ್ದೆಲ್ಲ ಆದದ್ದು ಸರಿಯೇ ಆಗ್ತಿರಲಿಲ್ಲ, ಮತ್ತು ನನ್ನ ಹತ್ರ ಬಂದು ನಾನು ಸರಿ ಮಾಡಿ ಕೊಟ್ಟದ್ದು. ಆವಾಗ ನಾನು ಗಿಫ್ಟ್ ಹೇಳಿ ಒಂದು ಇಷ್ಟು ಹಣ ಎಲ್ಲ ಇಟ್ಕೊಂಡು ಬಂದಿದ್ದೆ. ನಾನು ಈಗ ಒಂದೇ ನನ್ನ ಮನಸ್ಸಿನಲ್ಲಿ ಹೇಗೆ ಹೇಳಿದರೆ, ಇನ್ನು ನನ್ನದು ಸ್ವಲ್ಪ ಸಮಯ ಇರೋದು 66 ವರ್ಷ, ಇಷ್ಟವರೆಗೆ ಒಂದು ಯಾವುದೇ 1 ರೂಪಾಯಿಗೆ ಆಸೆ ಪಡಲಿಲ್ಲ, ಇಷ್ಟವರೆಗೆ ನಾನು ಯಾರ ಹತ್ರ 1 ರೂಪಾಯಿ ಲಂಚ ತಗೊಳ್ಳಿಲ್ಲ, ನಾನು ಇಷ್ಟವರೆಗೆ ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡಲಿಲ್ಲ. ಇದನ್ನು ನಾನು ಎಲ್ಲೂ ಹೇಳಬಲ್ಲೆ, ಯಾವ ದೇವಸ್ಥಾನಕ್ಕೆ ಯಾರು ಕರೆದ್ರು ನಾನು ಹೋಗಿ ಇದು ಮಾಡಬಲ್ಲೆ. ಇನ್ನೂ ಕೂಡ ಹೇಳಿದರೆ ನಮ್ಮ ಮಂಗಳೂರಿನ ಜನರು ನನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸವನ್ನು ನಾನು ಉಳಿಸಿಕೊಳ್ತೇನೆ. ಇನ್ನು ಮುಂದೆ ಕೂಡ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡದೆ, ಯಾರಿಂದ 1 ರೂಪಾಯಿ ಪಡ್ಕೊಳ್ಳದೆ ನಮ್ಮ ಜನರಿಗಾಗಿ ನಾನು ನ್ಯಾಯಯುತ ಹೋರಾಟ ಮಾಡ್ತೇನೆ. ಮತ್ತು ನೀವು ಕೂಡ ನನ್ನ ಹತ್ರ ನನಗೆ ಒಂದು ಅದೇ ಬುದ್ಧಿ ಇರಲಿ ಹೇಳಿ ಒಂದು ಪ್ರಾರ್ಥಿಸಿ. ಯಾಕೆ ಹೇಳಿದರೆ ಈಗಿನ ಸಮಯ ಸಂದರ್ಭದಲ್ಲಿ ಏನೇನಾಗ್ತದೆ, ಅದಕ್ಕೆ ಧೈರ್ಯ ಇದೆ ನನಗೆ, ನಾನು ಅದನ್ನೇ ಮುಂದುವರಿಸ್ತೇನೆ. ನಾನು ಹಣಕ್ಕೆ ಆಸೆ ಪಡೋದಿಲ್ಲ ಹೇಳುವಂಥದ್ದು, ನನಗೆ ನಾನು ಹಣಕ್ಕೆ ಆಸೆ ಪಡದೇ ಇದ್ದದ್ದರಿಂದ ನನ್ನ ಮಕ್ಕಳಿಗೆ ದೇವರ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ವಾಮನ್ ಕಾಮತ್ರ ಫ್ಯಾಮಿಲಿಯಿಂದ ದಾರಿ ಮಾಡಿ ಕೊಟ್ಟಿದ್ದಾರೆ, ಅವರಿಗೆ ಒಳ್ಳೆಯದಿದೆ, ನನಗೆ ಏನು ಅಂಥದ್ದು ಆಸೆ ಇಲ್ಲ. ಹಾಗಾಗಿ ಒಂದು ಹಣದ ಮಾಡುವ ಆಸೆ ಇಲ್ಲದೆ ಇರುವುದರಿಂದ ಯಾವಾಗಲೂ ನಿಮ್ಮ ಫ್ರೀ ಹನುಮಂತ ಕಾಮತ್ತಿನ ಹತ್ರ. ಮಂಗಳೂರಿನವರಿಗೆ ಯಾವುದೇ ತೊಂದರೆ ಇದ್ದರೆ ನೀವು ಬನ್ನಿ, ನನ್ನಿಂದ ಖಂಡಿತ ನಾನು ಕರ್ಕೊಂಡು ಹೋಗ್ತೇನೆ. ನೀವು 1 ರೂಪಾಯಿ ನಮಗೆ ಕೊಡಬೇಕಾಗಿಲ್ಲ, ನಿಮ್ಮ ನ್ಯಾಯಯುತವಾದದ್ದು ಸರಿ ಇರುವಂಥದ್ದನ್ನು ಎನಿ ಟೈಮ್ ಮಾಡಿಸಿ ಕೊಡ್ತೇನೆ ಹೇಳುವಂಥ ವಿಶ್ವಾಸ ಮಾತು ನಾನು ನಿಮಗೆ ಕೊಡ್ತೇನೆ. ಸರ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳೋದು ಹೇಳಿದರೆ, ನಾನು ಎಲ್ಲರೂ ಈಗ ನಮ್ಮ ಮಂಗಳೂರು, ನಮ್ಮ ರಾಜ್ಯ, ನಮ್ಮ ದೇಶ ಒಂದು ಸಂಪದ್ಭರಿತವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಒಳ್ಳೆಯ ದೇಶವಾಗಿ ನಾವು ಒಂದು ವಿಶ್ವಗುರು ಆಗಬೇಕು. ಮತ್ತು ನಾವು ಒಬ್ಬರೊಬ್ಬರನ್ನು ಮೋಸ ಮಾಡೋದು, ಒಬ್ಬರನ್ನು ಸುಲಿಗೆ ಮಾಡುವಂಥ ಜಾಯಮಾನವನ್ನು ಎಲ್ಲರೂ ನಾವು ಬಿಟ್ಟಾಗ ನಾವು ನಮ್ಮ ಮಂಗಳೂರನ್ನು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಯಾವುದೇ ಒಂದು ಭ್ರಷ್ಟಾಚಾರ ಆಗುವಂಥದ್ದು, ಯಾವುದೇ ಒಂದು ತೊಂದರೆ ಆದದ್ದನ್ನು ನೋಡಿದಾಗ ಸುಮ್ಮನೆ ಇರಬೇಡಿ, ಅದರ ವಿರುದ್ಧ ಧ್ವನಿ ಎತ್ತಿ. ಆವಾಗ ನಾವು ಕಳಪೆ ಕಾಮಗಾರಿಯನ್ನು ನಿಲ್ಲಿಸಬಹುದು. ನಮ್ಮ ನಮ್ಮ ಒಳಗೆ ಜಾತಿ ಮೇಲದ ಮರೆತು ನಾವು ಪ್ರೀತಿ ವಿಶ್ವಾಸದಿಂದ ಒಂದು ಶುದ್ಧ ಮಂಗಳೂರು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಬನ್ನಿ, ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ, ಕಾಂಗ್ರೆಸ್ BJP ದಳ ಕಮ್ಯುನಿಸ್ಟ್ ಎಲ್ಲವನ್ನು ಮರೆತು ನಾವೆಲ್ಲರೂ ಭಾರತೀಯರು ಹೇಳಿ ನಾವೊಂದು ಹೊಸ ಮಂಗಳೂರು, ಹೊಸ ಭಾರತ ಕಟ್ಟುವ ನಿಟ್ಟಿನಲ್ಲಿ ಕೈ ಜೋಡಿಸೋಣ ಅಂತ ನಾನು ಕೇಳಿ. ಹಾಗೆ ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ದು ಕೂಡ ಒಂದು ಸಲಾಂ ಹನುಮಂತ ಕಾಮತ್. ಹೀಗೆ ಮುಂದುವರಲಿ ನಿಮ್ಮ ಕಾರ್ಯ. ಧನ್ಯವಾದಗಳು. ನಿಸ್ವಾರ್ಥ ಸೇವೆಗೆನೆ ಹೆಸರುವಾಸಿಯಾದವರು ನೇರ ನಡೆನುಡಿಯ ಹನುಮಂತ ಕಾಮತ್ ಅವರು. ನಿಜವಾಗ್ಲೂ ಕೂಡ ಅವರ ಮಾತನ್ನ ಕೇಳ್ತಾ ಇದ್ರೆ ಭ್ರಷ್ಟಾಚಾರ ನಿಲ್ಬೇಕು ಅನ್ನೋದೇ ಅವರೊಂದು ಆಸೆ. ಆದ್ರೆ ಆ ಆಸೆ ನಮ್ಮ ದೇಶದಲ್ಲಿ ಈಡೇರುತ್ತಾ ಅನ್ನೋದು ಕೂಡ ಅವ್ರದ್ದು ಒಂದು ಪ್ರಶ್ನೆ. ನಾವು ಕೂಡ ಆಶಿಸ್ತೇವೆ ಭ್ರಷ್ಟಾಚಾರನ ತೊಲಗಿದ್ರೆ ಅದೆಷ್ಟೋ ಬಡವರ ಅಶಕ್ತರ ಪಾಲಿಗೆ ಅದೊಂದು ಒಳ್ಳೇದಾಗುತ್ತೆ ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಒಟ್ಟಿನಲ್ಲಿ ಹನುಮಂತ ಕಾಮತ್ ಅವರ ಈ ಒಂದು ಕಾರ್ಯ ಇನ್ನಷ್ಟು ಮುಂದುವರಲಿ, ನಮ್ಗೆ ಹಾಗೆ ಜನರಿಗೆ ಜನಸಾಮಾನ್ಯರಿಗೆ ಒಳ್ಳೇದು ಅವರಿಂದ ಇನ್ನಷ್ಟು ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.